ಇವತ್ತಿಗೆ ನಾವು ಈ ಭೂ ಸೂಕ್ತ ಮುಗಿಸ್ತೀವಿ. ಹಿಂದಿನ ವಾರ ಬೇರೆ ಶುರು ಮಾಡ್ತೀವಿ. ಇಲ್ಲಿ ನಾಲ್ಕೈದು ಸಂಗತಿಯನ್ನು ತಿಳ್ಕೊಬೇಕು. ಮೊದಲನೆಯದು ಟ್ರೆಡಿಷನಲ್ ಪೀಪಲ್ ಹೇಳ್ತಾರಲ್ಲ ಅಪ್ಪ, ಅವ್ರ ಪ್ರಕಾರ ವ್ಯಾಸರು ಅಂತ ಒಬ್ಬರಿದ್ದರು, ನಾಲ್ಕು ಶಿಷ್ಯರಿದ್ದರು, ಕೈಲಾಸ ಅವರು ವಿವಾಸರ ಕೇಳಿಕೊಂಡು ವೇದಾನ ಡಿವೈಡ್ ಮಾಡಿ ಇದು ಹೇಳಿದ್ನಲ್ಲ, ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ವ್ಯಾಸ ಅನ್ನೋರು ಅವರ ಹೆಸರು ವೇದದಲ್ಲಿ ಎಲ್ಲೂ ಬರುವುದಿಲ್ಲ, ಸಂಹಿತೆಯಲ್ಲಿ ಬರುವುದಿಲ್ಲ, ಅರಣ್ಯದಲ್ಲಿ ಎಲ್ಲೂ ಪೈಲಾನವು ಅಷ್ಟೇ, ಇವನು ಅಷ್ಟೇ, ಸುಮಾರು ವೈಶಂಪಾಯನ ಬರ್ತಾರೆ. ಯಾಕೆಂದರೆ ಅವರು ಸೊ ಇದೆಯಲ್ಲ ಬೇಕಾದಷ್ಟು ದಂತ ಸುದ್ದಿಗಳು ಪ್ರಚಾರ ಆಗಿದೆ. ಯಾಕೆಂದರೆ ಇವಾಗ ಪುರಾಣದಲ್ಲೂ ಕೂಡ ಒಂದು ಪುರಾಣ ಮಾಡ್ಕೊಂಡಿದೆ, ಅದು ಕೂಡ ಅಷ್ಟೇ ಹೇಳಿದೆ ಇದನ್ನು ಇವರು ಬೋಧಿಸಿದರು ಅಂತ. ಹೆಂಗಾಗುತ್ತೆ ಇವರು ನಮ್ಮ ವ್ಯಾಸರ ಮಾಡಿದ್ರು ಅಂತ. ವ್ಯಾಸರು ದೊಡ್ಡ ಕಾಂಟ್ರಿಬ್ಯೂಷನ್ ಮಹಾಭಾರತ ಅಷ್ಟೇ, ಅದರಲ್ಲೂ ಗಣಪತಿ ಮಾಡಿ ಬರ್ಕೊಂಡು ಅದೆಲ್ಲ ಬೇರೆ ಬೇರೆ ಕಥೆ ಅಷ್ಟೇ. ಆಮೇಲೆ ಮಿಕ್ಕಿದೆಲ್ಲ ಹೇಳಿದ್ದಲ್ಲ, ಆವಾಗ ಏನಾಯಿತು ಅಂದರೆ ಇದೆಲ್ಲ ನಡೆದಿದ್ದು ಮಹಾಭಾರತ ಆದಮೇಲೆ. ಆವಾಗ ಅವ್ರದ್ದು ಗೊತ್ತಿರೋ ಮನುಷ್ಯರು ಅವ್ರಿಗೆ ಎಲ್ಲ ಯುಗ ಹೇಳ್ತಾರೆ ಯಾರು ಮಾಡಿದ್ರು, ಅದಕ್ಕೊಂದು ಅವ್ರ ಹೆಸರು ಬೇಕಾಗಿ ಕೊಟ್ಬಿಟ್ಟು. ಈ ಅಥರ್ವ ಏನಪ್ಪ ಇವಾಗ ಅವಿರದಲ್ಲಿ ಅಥರ್ವೇದ ಆಗಿದೆ. ಅಥರ್ವೇದದಲ್ಲಿ ಅಥರ್ವೇದದಲ್ಲಿ 15 ಕಡೆ ಬರುತ್ತೆ, ಅಥರ್ವಣ ಅಥರ್ವಣ ಅಂತ ಬರುತ್ತೆ. ಅವರ ಶಿಷ್ಯರು ಮಾಡಿದ್ರು ಶುಕ್ಲಯಜುರ್ವೇದ ಯಾಜ್ಞವಲ್ಕ್ಯ, ಕೃಷ್ಣಯಜುರ್ವೇದ ತಿತ್ತರಿ ವೈಶಂಪಾಯನ ಅವರು ಹೆಸರು ಬರುತ್ತೆ. ತಿತ್ತರಿಯ ಸಂಹಿತ ಸಾಮವೇದ ಜೈನಿ ಋಗ್ವೇದದಲ್ಲಿ ಇವು ಆರು ಮಂಡಲ ಇದೆಯಲ್ಲ, ಅಂದ್ರೆ ಸಮದ, ಆಮೇಲೆ ವೈಶ್ಯ ವಿಶ್ವಾಮಿತ್ರ, ವಾಮದೇವ, ಅತ್ರಿಭೌಮ ಮತ್ತು ಭಾರದ್ವಾಜ ವಸಿಷ್ಠ. ಇವರು ಆ ಹೆಸರಿದ್ದಾಗೆ ಅವ್ರ ಶಿಷ್ಯವರ್ತನ ಕಂಪೇರ್ ಮಾಡಿ. ಸೊ ಇವರೆಲ್ಲ ಏನು ಮಾಡೋದು ಅಂದರೆ ಒಂದನೆಯ ಮಂಡಲ, ಎಂಟನೆಯ ಮಂಡಲ, ಒಂಬತ್ತು ಹತ್ತು ಇದರಲ್ಲಿ ವಿಪಾದ ಸೂಚಿಗಳು ಇರ್ತಾರೆ. ಅದು ಅಷ್ಟಲ್ಲಿ ಕೂಡ ಆಗುತ್ತೆ, ಇದು ವಿರಾದ ಮಾಡಿದರೆ ಅದು ಮಾಡಬೇಕು ಅಷ್ಟೇ. ಸೊ ಆ ಒಂಬತ್ತು ಡಿಫರೆಂಟ್, ಯಾಕೆಂದರೆ ಅದಕ್ಕೆ ಪೂರ್ತಿ ಪವಮಾನ ಮಂತ್ರಗಳು ಮಾತ್ರ. ಪವಮಾನ ಮಂತ್ರಗಳಲ್ಲಿ ಅಸಿತಾ ದೇವಲ ಅಂತ ಹೆಸರು ಬರುತ್ತೆ. ಭಗವದ್ಗೀತೆಯಲ್ಲಿ ಯಾರೋ ಹೇಳ್ತಾರೆ ವ್ಯಾಸ ಇಬ್ಬರಿ, ವ್ಯಾಸ ಹೇಳೋದು ಕೃಷ್ಣನ ಬಾಯಿಂದಲ್ಲ ಅರ್ಜುನನ ಬಾಯಿಂದಲ್ಲಿ. ಅಸಿತೋ ದೇವಲೋ ವ್ಯಾಸ ಅಂತ ಹೇಳೋದು ಅರ್ಜುನನ ಬಾಯಿಂದ. ಆಗಿನ ಕಾಲದಂತೂ ಫೇಮಸ್ ಅಂತೆ, ಒಂದು ವಂಶದ ಹೋಗ್ತಾನೆ ಕೃಷ್ಣ. ಯಾವತ್ತು ಕೃಷ್ಣ ಹೇಳಿದ್ರು ಭಾಳ ಸಿಂಪಲ್, ಉಷಕ್ಕೆ ತಮ್ಮ ಋಷಿ ಇದ್ದ ಅಸಿತ ಇದ್ದ ಅಷ್ಟೇ ವಿನಃ ಹಿ ಡಸಂಟ್ ಮೆನ್ಷನ್ ವ್ಯಾಸ ಅಂತ. ಅದೇ ಋಷಿ ಅಂತ ಸಾವಿರ. ಹಾಂ, ಸೊ ಯಾಕೆ ತಿಳ್ಕೊಬೇಕು ಅಂದರೆ ನಾವು ಆ ಋಷಿಗಳಿಗೆ ಹೇಳಿದ್ರೆ ಅಥರ್ವಣ ಅಂದರೆ ಅಥರ್ವಣ ಅವರು ಶಿಷ್ಯರು ಅವರೆಲ್ಲ ಸೇರಿ. ಸೊ ಇದು 6000 ಮಂತ್ರಕ್ಕೆ ಅದು
ಎರಡನೇ ಪಾಯಿಂಟ್ ತಿಳ್ಕೋಬೇಕಾದ್ರೆ ವಿಕಾಸ ಅಂತ ಹೇಳ್ತೀನಿ, ಬಟ್ ಅದನ್ನು ರಿವೈಸ್ ಮಾಡ್ತೀನಿ. ಅಂದರೆ ನಮಗೆ ಹೊರಗಡೆ ಏನೇ ನಾಲೆಜ್ ಇರೋದು ಎರಡು ಸೂಕ್ಷ್ಮ, ಕಣ್ಣಿನಿಂದ ಕಿವಿಯಿಂದ, ಬಟ್ ಸ್ಮೆಲ್ ಇದೆ ಅದೆಲ್ಲ ಮೈನಸ್. ಸೊ ನಮಗೆಲ್ಲ ಏನಾಗೋಗ್ಬಿಟ್ಟಿದೆ, ಲಿಟ್ರಸಿ ಲಿಟ್ರಸಿ ಅಂತ ಪ್ರಾಣ ಆಗುತ್ತೀವಿ. ಸೊ ಓದೋದು ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್. ಆದರೆ ಆಮೇಲೆ ಕೇಳು, ನಮ್ಮ ಸಂಸ್ಕೃತಿನಲ್ಲಿ ಶ್ರವಣಕ್ಕೆ ಬಹಳ ಇಂಪಾರ್ಟೆಂಟ್. ನಾವು ವೇದಕ್ಕೆ ಶ್ರುತಿ ಅಂತ ಅಂದರೆ ನಾವಂದರೆ ಅದು ಕೇಳಿಸಿತು ಅಂತ, ಹೀಗೆ ನಮ್ಮ ರುಚಿಗಳಿಗೆ ತಪ್ಪತ್ತಿನ ಕೇಳಿಸಿತು ಅದನ್ನು ಕೇಳಿಸಿಕೊಂಡು ಅದನ್ನು ಕೇಳಿಸಿಕೊಂಡು ಅವರು ಮಾವೆ ಮಾಡಿದ್ರು ಅಂತ. ಸೊ ಏನು ಪಾಯಿಂಟ್ ಅಂದರೆ ನಿನ್ನೆ ಕತೆ ಹೇಳಿದ್ನಲ್ಲ, ಹೇಳಿ ಕೋವಿಡ್ ಕತೆ ಒಂದು, ಹೇಗೆ ಎರಡು ವರ್ಷದ ಮಗು ಅಷ್ಟು ಮಂತ್ರ ಎಲ್ಲ ಹೇಳ್ಕೊಂಡು ಶಾಖೆಗೆ ಹೋಗ್ತಾ ಇತ್ತು. ಸೊ ಏನಪ್ಪ ಡಿಫ್ರೆನ್ಸು ಅಂದರೆ ನಾವು ಓದಬೇಕಾದರೆ ಅದರ ಅರ್ಥ ಗೊತ್ತಿದೆ, ನಮಗೆ ಶಿಫ್ಟ್ ಗೊತ್ತಿರಬೇಕು, ಅರ್ಥ ಆಗುತ್ತೆ. ಅದೆರಡು ಇಲ್ಲದೇ ಇದ್ದರೆ ಓಕೆ, ಅದಕ್ಕೆ ಯಾವುದರಲ್ಲೂ ನಾನು ಎರಡನೇ ವರ್ಷದಲ್ಲಿ ಓದ್ದೆ ಅಂತ ಯಾವ ಕಥೆನಲ್ಲೂ ಇಲ್ಲ, ಮೂರು ವರ್ಷ ಆಗುತ್ತೆ. ಸೊ ಅವರಿಗೆ ಸ್ಕ್ರಿಪ್ಟ್ ಗೊತ್ತಿರಬೇಕು, ಇಲ್ಲ ಗೊತ್ತಿರ. ಆದರೆ ಇವಾಗ ತಾನು ಹೇಳ್ತಲ್ಲ, ಒಂದನೇ ವರ್ಷದಲ್ಲಿ ಕಿವಿ ಮೇಲೆ ಬಿದ್ದಿದೆ. ಸೊ ಕಿವಿ ಮೇಲೆ ಬಿದ್ದಿರೋದಕ್ಕೆ ಅದು ಏನು ಬೇಕಾಗಿಲ್ಲ, ಆ ಸೌಂಡ್ ಸೌಂಡ್ ಒಳಗಡೆ ಹೋಗುತ್ತೆ, ಅಲ್ಲಿ ವಾಪಸ್ ಬರುತ್ತೆ ಯಾವ ಬೇಕಾದ. ಆಮೇಲೆ ಗೊತ್ತಾಗಲ್ಲ ಅರ್ಥ ಏನು ಅದು ಇದು ಒಳ್ಳೆ. ಆಮೇಲೆ ಕಣ್ಣು ಸ್ವಲ್ಪ ಪ್ಯಾಸಿವ್ ಹೆಚ್ಚು ಕೊಡಬೇಕು, ನಾವು ನೋಡ್ತೀವಿ ಅಲ್ಲಿಂದ ಒಂದು ಮೆಮೊರಿಗೆ ಲಿಂಕ್ ಇದೆ, ಅಲ್ಲಿ ನಮ್ಮ ಮೆಮೊರಿ ಎಲ್ಲ ನಮ್ಮ ಬ್ರೈನಲ್ಲಿ ಇಲ್ಲ, ಅದಕ್ಕೆ ಏನೇ ಮೆಮೊರಿ ಕೊಡ್ತೀವಿ, ಆ ಈ ಮನುಷ್ಯ ಇದು ಅಂತ ಮೆಮೊರಿ ಕೊಡ್ತೀವಿ. ಆದರೆ ಈ ಕಿವಿದು ಪೂರ್ತಿಯಾಗಿ ನಮಗೆ ಆ ಬ್ರೈನ್ಗೆ ಕನೆಕ್ಷನ್ ಕೊಟ್ಟಿದೆ. ಸೊ ಎಫೆಕ್ಟ್ ಆಫ್ ದ ಹಿಯರಿಂಗ್ ಇದೆಯಲ್ಲ, ಅದು ನಮ್ಮ ಪೂರ್ತಿ ಬ್ರೈನ್ಗೆ ಮೇಲಿದೆ. ಸೊ ಹೆಚ್ಚು ಕಡಿಮೆ ನಮ್ಮ ಸಂಸ್ಕೃತಿನಲ್ಲಿ ಯಾವತ್ತೂ ಶ್ರವಣಕ್ಕೆ ಬೆಲೆ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಇವಾಗ ನಮ್ಮ ಬೇಕಾದ ಜನ ಕನ್ನಡದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಭೀಮವ್ವ ಅಂತ ಅವರೆಲ್ಲ 20,000 ಮಾಡಿದ್ರು, ಅವರೆಲ್ಲ ಆಟೋಮ್ಯಾಟಿಕ್ ಬರೆಯೋದಿಲ್ಲ, ಅವರೆಲ್ಲ ಬರೆಯೋಕೆ ಬರುವುದೋ ಬರ್ತಾ ಇರಲ್ಲ. ಸೊ ನಾವು ಅವನ್ನ ಲಿಟ್ರೇಟ್ ಅಂತ ಹೇಳಬಾರ್ದು, ಯಾಕೆ ಅವ್ರಿಗಿನ್ ಬೇಕಾದ ನಾಲೆಜ್. ಇವಾಗ ಕೆಲವರು ಹೇಳ್ತಾರೆ ಹಳ್ಳಿನಲ್ಲಿ ಮಾಸಿ ವೆಂಕಟೇಶನ್ ಲೆಕ್ಚರ್ ಕೊಡೋಕೆ ಹೋದಾಗ ಅಲ್ಲಿ ಬೇಕಾದ ಸಂಖ್ಯೆ ಅವರು ಊಟಕ್ಕೆ ಗೊತ್ತಿರಲಿಲ್ಲ, ಆದರೆ ಕುಮಾರವ್ಯಾಸಿಗೆ ಯಾರು ಹೇಳ್ತಾ ಇದ್ರೆ ಕರೆಕ್ಟ್ ಮಾಡೋರು, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಏನಪ್ಪ ಇಂಪಾರ್ಟೆನ್ಸು ಅಂದರೆ ಶ್ರವಣ ಬಹಳ ಇಂಪಾರ್ಟೆಂಟ್, ನೀವು ಗಮನ ಕೊಡಬೇಕು. ಅದಕ್ಕೋಸ್ಕರನೇ ಚಿಕ್ಕವೇ ನಾ ಹೇಳಿದೆ, ಹೆಂಗಸರೆಲ್ಲ ಮನೆಯಲ್ಲಿ ದೇವರನಾಮ ಎಲ್ಲ ಹೇಳಬೇಕು, ಹೇಳಿದರೆ ಅವರೇನು ಮಾಡಬೇಕು, ಮಕ್ಕಳು ಆ ಕಿವಿ ಮೇಲೆ ಬಿಡುತ್ತೆ ಆಟೋಮ್ಯಾಟಿಕ್, ನೀವೇ ಓದು ಹೇಳಬೇಕಾಗಿಲ್ಲ. ಆಮೇಲೆ ಅದು ಎಫೆಕ್ಟ್ ಬಿಕಾಸ್. ಸೊ ಎರಡು ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟ್ ಅಂದರೆ ಮಾಡರ್ನ್ ಟೈಮ್ಸಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನು ಮಣ್ಣು ಮಸಿ ಎಲ್ಲ ಬಂದಿದೆ ಅದು, ಬಟ್ ಯಾವಾಗಲೂ ತಿಳ್ಕೊಳ್ಳಿ ಈ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ ಇದೆಲ್ಲ ಪಾಶ್ಚಾತ್ಯರ ಡೆವಲಪ್ಮೆಂಟ್. ಅವರಿಗೆ ಒಂದೇ ಒಂದು ಪುಸ್ತಕ, ಒಂದೇ ಒಂದು ದೇವರು, ಅದೇ ತರಹ ಒಂದೇ ತರಹ ಶಿಕ್ಷರು, ಯಾರೊಬ್ಬ ಮಾಡ್ತಾನೆ ನಾವೆಲ್ಲ ಮಾಡ್ತೇವೆ. ನಮ್ಮ ದೇಶದಲ್ಲಿ ನೀವು ಅಶೋಕ ಅಂತ ಹೆಸರು ಕೇಳಿರಬಹುದು, ಚಂದ್ರಗುಪ್ತ ಒಂದು ಬೇಕಾದಷ್ಟು ಶಿಲಾಶಾಸನಗಳಿದೆ ಇಡೀ ಅಂತ ಹೇಳ್ತೀವಿ, ಅದ್ರ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ. ಆಗಿನ ಕಾಲದಲ್ಲಿ ಆ ತರಹ ಇರುತ್ತೆ, ರಾಜ ಮಾಡ್ತಾ ಇದ್ದೆ, ಕೆಳಗಡೆನಲ್ಲಿ ಯಾವ್ಯಾವ ಹಳ್ಳಿ ಇವಾಗ ಗ್ರೂಪ್ಸ್ ಇರ್ತಾ ಇದ್ವಿ, ಕಾರ್ಪೆಂಟರ್ಸು ಅಂತ ಹೇಳ್ತೀವಿ, ಅದಕ್ಕೆ ಅವರೆಲ್ಲ ಗ್ರೂಪ್ ಅವ್ರದ್ದೇ ಲಾ ಸಿಗ್ತದೆ. ಸೊ ಸೆಂಟ್ರಲ್ ಹೇಗೆ ಸುಪ್ರೀಂ ಕೋರ್ಟು ಸುಪ್ರೀಂ ಲಾ ಅಂತ ಸೆಂಟ್ರಲ್ ಇದೆ, ಮೇಲ್ಗಡೆ ಏನಪ್ಪ ಅಂದರೆ ಮನುಷ್ಯನ ಕ್ರಿಮಿನಲ್ಸ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಯಾವ ಯಾವ ರೀಜನ್ನು ಅವ್ರದ್ದೇ ಲಾ ಸಿಗ್ತದೆ,
ನಮ್ಮ ಸಂಸ್ಕೃತಿಯಲ್ಲಿ ಬಾಟಮ್ ಅಪ್ ಡೆಮಾಕ್ರಸಿ. ಇವಾಗ ಅಮೇರಿಕ ಆಮೇಲೆ ಇಂಗ್ಲೆಂಡ್ ಫಾಲೋ ಮಾಡೋದು, ನಾವು ಟಾಪ್ ಡೌನ್ ಮಾಡೋದು. ರೂಲ್ ಬರೀತಾರೆ ಅವ್ರಿಗೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಹೋಗುತ್ತೆ, 20 ವರ್ಷ 30 ವರ್ಷ ಇರುತ್ತೆ, ಯಾವುದಕ್ಕೂ ಉಪಯೋಗ ಇಲ್ಲ. ಸೊ ನಾವು ಅದನ್ನ ಕಾಲದ ಮೇಲೆ ಇವಾಗ ಅದಕ್ಕೋಸ್ಕರ ಲೋಕಲ್ ಕೋರ್ಟ್ಗಳಿಟ್ಟು ಹೈಕೋರ್ಟ್ ಯಾವುದೂ ಇರಲಿಲ್ಲ ಬರ್ತಾರೆ. ಇವ್ರು ಮಾಡ್ತಾ ಇಲ್ವಾ, ವೀರೇಂದ್ರ ಹೆಗ್ಗಡೆ ಮಾಡ್ತಾ ಇಲ್ವಾ, ಬರತ್ತೆ ಬರ್ತಾರೆ, ಅವರು ಡಿಸಿಷನ್ ಕೊಡ್ತಾರೆ. ಹಾಗೆ ಏನಪ್ಪ ಇದರಲ್ಲಿ ಅಂದರೆ ನಮ್ಮ ಸಂಸ್ಕೃತಿಗ ಆಗು ಹೋಗುಗಳನ್ನು ನಾವೇ ಗಮನಿಸಬೇಕು, ಇನ್ನೊಬ್ಬರು ಗಮನಿಸೋದಲ್ಲ, ಆವಾಗ ನಮಗೆ ಗೊತ್ತಾಗುತ್ತೆ. ಸೊ ಹೇಗೆ ನಮ್ಮ ಸಂಸ್ಕೃತಿನಲ್ಲಿ ಇವಾಗ ಇವಾಗ ಎಲ್ಲ ಕಡಿಮೆ, ಇವಾಗ ನೋಡಪ್ಪ ನಾವೆಲ್ಲ ಲಿಟ್ರಸಿ ಪ್ರಾಣ ಬಿಡ್ತೀವಿ. ಒಬ್ರು ಹೇಳ್ತಾರೆ ಓ ಇಲ್ಲಿ ಪೂರ್ ಲಿಟ್ರಸಿ ಅಂತ, ಅವ್ರಿಗೆ ಓದೋಕೆ ಬರ್ಬೋದು ಇಲ್ಲ ಅಂತ ಹೇಳಿಲ್ಲ, ಅವ್ರಿಗೆ ಎಷ್ಟು ಬರುತ್ತೆ ಬಾಯಿಂದ ಹಾಡುಗಳು ಅದೆಲ್ಲ ಹೆಚ್ಚು ಬರುತ್ತೆ, ಕುಮಾರ ಬರುತ್ತಾ, ಅದು ಅದಕ್ಕೆ ಬೆಲೆನೇ ಇಲ್ಲ, ಅದು ಪಾಯಿಂಟ್. ಬರೀ ಓದೋದಕ್ಕೆ ಮಾತ್ರ ಇವತ್ತು ಇದು ಇಲ್ಲ. ಈಗ ಹೇಳೋದೇನಪ್ಪ ಅಂದರೆ ಈಗಿನ ಕಾಲದಲ್ಲಿ ಮಿನಿಮಲ್ ಓದೋದಕ್ಕೆ ಬರೆಯೋದಕ್ಕೆ ಅದು ಮಿನಿಮಲ್ ಅಷ್ಟೇ. ಸೊ ನಾವು ಅಷ್ಟೇ ನಿಲ್ಲಿಸ್ಬೇಕು ಆ್ಯಕ್ಚುವಲಿ. ಇವಾಗ ಬೇಕಾದಷ್ಟೇ ನಾವು ಹುಡುಗರು ಹುಡುಗಿಯರು 15 ಗಂಟೆಯಲ್ಲಿ ಬೇಲಾಗ್ತಾರೆ. ಯಾಕಪ್ಪ ಅಂದರೆ ಈಗ ಮ್ಯಾಥ್ ಮಾಡಿದ್ರು, ಅದಕ್ಕೋಸ್ಕರ ಮ್ಯಾಥ್ ಮಾಡಿದ್ರೆ ಕಡಿಮೆ ಮಾಡಿಬಿಟ್ಟು ಆಯ್ತಪ್ಪ ಎಷ್ಟು ಬೇಕೋ ಅಷ್ಟು, ಆಮೇಲೆ ಬೇಕಾದವರು ಮುಂದಕ್ಕೆ ಹೋಗ್ಬೋದು. ಇವಾಗ ಅವೇನು ಮಾಡಿಬಿಟ್ಟಿದ್ದೀವಿ, ಹೈಸ್ಕೂಲ್ ಲೆವೆಲ್ ಜಾಸ್ತಿ ಮಾಡಿ ಯಾಕಪ್ಪ ಎಲ್ಲ ಕಾಲೇಜ್ ಹೋಗಬೇಕಪ್ಪ ಪ್ರಿಪೇರ್ ಮಾಡಬೇಕು. ಸೊ ನಾವು ಯಾರಿಗೂ ಸಹಾಯ ಮಾಡ್ತೇವೆ. ಸೊ ನಾವು ಹೆಚ್ಚು ಕಲ್ತ್ಕೋಬೇಕು ಅಂದರೆ ಏನು ಯಾವುದು ರಿಯಲ್ಲಾಗಿ ಇಂಪಾರ್ಟೆಂಟ್. ಸೊ ಯಾವುದು ಯಾಕೆಂದರೆ ಎಲ್ಲರಿಗೂ ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ. ಯಾರು ಇಂಜಿನಿಯರಿಂಗ್ ಹೋಗ್ತಾರೋ ಅವ್ರು ಸಣ್ಣ ಒಂದು 5% ಅಮೇರಿಕಾಲು ಅಂತ ಎಲ್ಲ ಕಡೆಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಏನು ಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ಲಪ್ಪ, ಅದಕ್ಕೆ ನಾವು ಸ್ವಲ್ಪ ನಮ್ಮ ಸಂಸ್ಕೃತಿಯಿಂದ ಬೇಕಾದಷ್ಟು ಬರಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಭಾಷಾಜನದಲ್ಲೂ ಕೂಡ ಐ ಪ್ರಾಮಿಸ್ ನಿಮ್ ಓರಲಿ ಅಂತ ಒಂದು ಇದೆ, ಬಟ್ ಟ್ರೈ ಆ್ಯಂಡ್ ಲಾಂಚ್ ಅಂತ ರಿಟರ್ನ್ ಡಾಕ್ಯುಮೆಂಟ್. ಸೊ ನಮ್ಮದು ರಿಟರ್ನ್ ಡಾಕ್ಯುಮೆಂಟ್ ಅಲ್ಲ ಅಂತ ಅದಕ್ಕೋಸ್ಕರನೇ ಹೇಗ ಇವಾಗ ಇವನು ನಮ್ಮ ಅಶೋಕ ಇದ್ದಾನಪ್ಪ, ಅದಕ್ಕೋಸ್ಕರ ಏನೇನು ಆಯಿತು ಅಂತ ಹೇಳೋದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಅದು ಡಾಕ್ಯುಮೆಂಟ್ ಅಲ್ಲ, ಕಲ್ಲಿನ ಮೇಲೆ ಬರೀ ಇಡಿಕ್ಸ್ ಅಂತ ಹೇಳಿ ಕಲ್ ಮೇಲೆ ಬರೆಯೋದು, ಬಿಲ್ಲರ್ ಮೇಲೆ ಬರೆಯೋದು. ಅದನ್ನು ಹೇಳೋ ಒಂದು ಬುದ್ಧಿ ಸಮಿಷ್ಟ ಅಲ್ಲೇ ಬೇಕಾದಷ್ಟು ಇಂಥದ್ದೆಲ್ಲ ಹೇಗೆ ಏನು ಮಾಡಬೇಕು ಅನ್ನೋದೆಲ್ಲ ಬರ್ತದೆ. ಅಲ್ಲೂ ಪ್ರಾಬ್ಲಮ್. ಇವಾಗ ಕರ್ನಾಟಕದಲ್ಲಿ 3 ಅಂತ ಸಿಕ್ಕಿದೆ, ಚಿತ್ರದುರ್ಗದಲ್ಲಿ 1, ಆಮೇಲೆ ರಾಯಚೂರು 3-4 ಕಡೆ ಅಲ್ಲ. ಯಾವ ಸ್ಕ್ರಿಪ್ಟು ಅಲ್ಲಿರೋ ಪ್ರಾಮಿಷನ್ ಕನ್ನಡದ ಒಂದು ಬ್ರಾಹ್ಮಣ ಬರ್ತಾಯಿದ್ದೆ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೋ ಯಾರೋ ಒಬ್ಬರು ಲೋಕಲ್ ಪರ್ಸನ್ ಬಂದು ಹೇಳ್ತಾರೆ, ಯಾಕೆ ಬ್ರಾಹ್ಮಿ ಸ್ಕ್ರಿಪ್ಟ್ ಆಯಿತು ಅದು ಕಾಮನ್ ಸ್ಕ್ರಿಪ್ಟು, ಅವ್ನು ಮಾಡಿಸ್ಬೇಕಾದ್ರೆ ಇಲ್ಲ ಆ ಕಡೆಗೆ ಬ್ರಾಹ್ಮಿ ಸ್ಕ್ರಿಪ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಆಮೇಲೆ ಗ್ರೀಕರು ಬಂದ ಮೇಲೆ ಒಳ್ಳೆಯ ಗ್ರೀಕ್ಸ್ ಇದ್ದಾರಲ್ಲ ಮೆಗಾಥನೀಸ್ ಅವರೆಲ್ಲ ನೇಣು ಕೆಟ್ಟರವರು, ಅವ್ರೇನು ಮಾಡಿದ್ರು ಅಂದರೆ ಈ ಶಾಸನದ ಪಕ್ಕದಲ್ಲಿ ಗ್ರೀಕ್ ಟ್ರಾನ್ಸ್ಲೇಷನ್ ಮಾಡಿ ಅದು ಒಂದು ಎಡಿಟ್. ಸೊ ಇದು ಭಾಳ ಜನ ಗೊತ್ತಿಲ್ಲ, ಯಾಕೆಂದರೆ ಅದು ಮಾಡಿಲ್ಲ ಒಬ್ಬ ಇವಾಗ ಮೆಗಾಸ್ಟನೀಸ್ ಬಂದಾಗ ಮೆಗಾಸ್ಟನೀಸ್ ಯಾವಾಗ ಯಾವಾಗಲೂ ನಾವು ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ. ಯಾರು ಚಂದ್ರಗುಪ್ತ, ಚಂದ್ರಗುಪ್ತ ಚಂದ್ರ ಮೌರ್ಯ. ಹಾಂ, ಸೊ ಮೌರ್ಯ ಹೆಚ್ಚು ಕಡಿಮೆ ಲೆಕ್ಕಾಚಾರಕ್ಕೆ ನಮ್ಮ ನಮ್ಮ ಇವನು ಅಲೆಕ್ಸಾಂಡರ್ ಬಂತ ಆತ. ಅದು ಗುಪ್ತ ಡೈನಾಸ್ಟಿಗೆ ಹೋಗುತ್ತೆ, ಅದು ಹೋಗೋದು 1100 BC. ಹೌದು, ಗುಪ್ತ ಡೈನಾಸ್ಟಿ. ಅದು ನಮಗೆ ಅಷ್ಟು ಗೊತ್ತಿಲ್ಲ, ಯಾಕೆಂದರೆ ಬೇಕಾದಷ್ಟು ರೆಕಾರ್ಡ್ಸ್ ಇದೆ, ಎಲ್ಲ ರೆಕಾರ್ಡ್ಸ್ ಅಂತ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಇವ್ರಿಗೂ ಅವ್ರಿಗೂ ಸಮುದ್ರ ಈ ಕಡೆ ಹಾಕ್ತೀವಿ ಆ ಕಡೆ ಹಾಕ್ತೀವಿ. ಸೊ ನಮಗೆ ಇವಾಗ ಅದಕ್ಕೋಸ್ಕರನೇ ನಮ್ಮದು ಡೇಟ್ಸ್ ಎಲ್ಲ ಆಗುತ್ತೆ. ಪಾಣಿನಿ ಈ 5 ವರ್ಷ ಈ ಕಡೆ ಹಾಕ್ತಾರೆ ಮತ್ತೆ ಅದನ್ನು ಹಾಕ್ತಾರೆ, ಯಾಕಪ್ಪ ಅಂದರೆ ನಮಗೆ
ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳಿದೆ ಎನ್ನುವುದನ್ನು ನಾವು ಗಮನ ಕೊಡದೇನೆ ಅವರು ಇವರು ಬರೆದಿದ್ದಕ್ಕಲ್ಲ ಅವು ಜಾಸ್ತಿ ಬೆಲೆ ಕೊಡ್ತಾರೆ. ಸೊ ನಿಮ್ಮ ಚರಿತ್ರೆ ಬೇಕು ಅಂತೀವಾಗ ಚರಿತ್ರೆ ಅನ್ನೋದಕ್ಕೆ ನಾವೇನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಹಿಸ್ಟರಿ ಅಂತ. ಅರ್ಥ ಏನು? ಹಿಸ್ ಸ್ಟೋರಿ ಅಂದರೆ ರಾಜನ ಕತೆ. ನಮ್ದೇನು ಚರಿತ್ರೆ, ಚರ ಮೂಮೆಂಟ್ ಎಲ್ಲ ಇರ್ತಲ್ಲ, ಆರ್ಟ್ ಇದೆ, ಲಿಟ್ರೇಚರ್ ಇದೆ, ಎಲ್ಲಾನು ಇದೆಯಲ್ಲ, ಅದೇ ಮೂವ್ ಆಗುತ್ತೆ, ಅದು ಚರಿತ್ರೆ. ಸೊ ಚರಿತ್ರೆ ಹಿಸ್ಟ್ರಿ ಅಂತ ನಾವೆಲ್ಲ ಹೇಳಬೇಕು ಭಾಳ ತಪ್ಪು, ಭಾಳ 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 ತಪ್ಪು. ಯಾಕಂದರೆ ಪಾಶ್ಚಾತ್ಯದಲ್ಲಿ ಅವರೆಲ್ಲ ಹೆಚ್ಚು ಕಡೆ ಪಾಶ್ಚಾತ್ಯದಲ್ಲಿ ದೊಡ್ಡ ಪ್ಲೇಗ್ ಬಂದ್ಬಿಡ್ತಾರೆ ಯುರೋಪ್ನಲ್ಲಿ. 1000 BC ಮುಂಚೆ ಏನೂ ಇಲ್ಲ, 1000 AD ಇದೆಯಲ್ಲ ಬಿಸಿ, ಆಮೇಲೆ 1500 ಜ್ವರ ಆಯಿತು. ಅವಾಗ ತಾನೆ ಅವ್ರು ಡೆವಲಪ್ ಮಾಡಿದ್ರಲ್ಲ ಗೂಟನ್ ಬಗ್ ಪ್ರಿಂಟಿಂಗ್ ಮಿಷಿನ್ ಬಂತಲ್ಲಪ್ಪ, ಅದು 1522. ಅದು ಕೊಟ್ಟ ರೆವಲ್ಯೂಷನ್. ಯಾಕೆಂದರೆ ನಮ್ಮಲ್ಲಿ ಸಾಯಣಾಚಾರ್ಯ ಕಾಲದಲ್ಲೂ ಕೂಡ ಬರೆಯೋದೇ, ಅವ್ರದ್ದೆಲ್ಲ ದುಡ್ಡಿತ್ತು, ನಾಲೆಡ್ಜ್ ಏನೂ ಇರಲಿಲ್ಲ, ಅವ್ರು ಏನು ಪ್ರಿಂಟ್ ಮಾಡೋದು ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಅದು ಅವರು ಗೊತ್ತಿರಬೇಕು. ಏನು ಅಂದರೆ ಒಂದು ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಟ್ ಆಗಬೇಕಾದರೆ ಜಾಸ್ತಿ ಕಾಪಿ, ಬರೀ ಕೀಲೋದೇ ಸಾಕಾಗತ್ತೆ ಇಲ್ಲ, ಆಗಿನ ಕಾಲಕ್ಕೆ ಆಗೋದಿಲ್ಲ. ಹಳ್ಳಿ ಬೇಕಾದ ಕೇಳುತ್ತೆ, ಒಂದು ಹಳ್ಳಿಗೆಲ್ಲ ಅನುಕೂಲ ಮಾಡಿ ಅದಕ್ಕೂ ಆಗಿಂಥದ್ದೆಲ್ಲ ಈಗ ಹೋಗೋಕೆ ವೀಣಾಗೋದು ದೊಡ್ಡದು ಅಂತ ಅಂದರೆ ಅವ್ರಿಗೆ ಅಷ್ಟೇನು ಮುಂದಿನ ಬಾಸೆಟ್ ಅಷ್ಟೇನು ಭಾಳ ಕಡಿಮೆ. ಮತ್ತು ಓದಿ ಬದುಕೊಂಡ್ರು ಅದು ಬೇರೆ ವಿಚಾರ ಸಿಗೋದಾಗಿ. ಸೊ ಅದಕ್ಕೋಸ್ಕರ ನಾವು ಫಾರ್ಸೈಟು ಬೇಕು, ಅದು ಫಾರ್ಸೈಟ್ ಮುಂದೆ ಏನಾಗುತ್ತೆ, ಆದರೆ ನಮ್ಮ ನಾಲೆಡ್ಜ್ ಹೇಗೆ ಸ್ಪ್ರೆಡ್ ಆಗುತ್ತೆ. ಈಗ ಈಗ ಇಂಟರ್ನೆಟ್ ಬಂದು ಯಾವ್ದು ಎಷ್ಟು ಉಪಯೋಗ ಆಗುತ್ತೆ ಅವರಿಗೆ, ಸೊ ಅದು ಇಂಪಾರ್ಟೆನ್ಸ್ ನಾವು. ಸೊ ಹೇಗೆ ನಾವು ನಮ್ಮ ಗೊತ್ತಿರೋದನ್ನು ಬಹಳ ಬಹಳ ಜನಕ್ಕೆ ದೂರದಲ್ಲಿ ಇದ್ದರೂ ಕೂಡ ಅವರಿಗೆ ಹೇಗೆ ಅವರಿಗೆ ನೋಡಿಸಬೇಕು. ಸೊ ನಮ್ಮ ದೇಶದಲ್ಲಿ ಈ ಪೆಕ್ಯೂಲಿಯರ್ ಸರ್ಕಮ್ಸ್ಟಾನ್ಸಸ್ ಮ್ಯಾಥ್ ಮೊದಲು ಫಸ್ಟ್ ಪರ್ಸನ್ ಗೋಯಿದ ಪೂರ್ತಿ ಪ್ರಿಂಟ್ ಮಾಡ್ಬೋದು, ಪ್ರಿಂಟಿಂಗ್ ಎಲ್ಲ ಆಯಿತು ಆಕ್ಸ್ಫರ್ಡಲ್ಲಿ ಆಯಿತು. ಸೊ ಅವ್ರಿಗೊಂದು ಕಲೆ ಕೂಡ ಇದೆ ಆ್ಯಕ್ಚುವಲ್ ಆಗಿ, ಅದು ತಪ್ಪಕ್ಕಾಗೋದೇ ಅಲ್ಲ. ಈ ಹಳೆ ಕಾಲದ್ದು ನಾವು ಆ ಜೋಡಿಸಿ ಇವೆಲ್ಲ ನೋಡಿ ಕೆಲವರ ಇಲ್ಲಿ ಮೂರ್ತಿಗಳೆಲ್ಲ ನೋಡಿರ್ತಾರೆ. ಹೇಳ್ತಾ ಇದ್ದ ಒಬ್ಬ ಇದ್ದ ಅಲ್ಲಿ, ಅವನು ಏನಾರ ತಪ್ಪು ಮಾಡಿದ್ರೆ ಅವನು ಸಣ್ಣ ಹೋಗಿ ಬರ್ತಾ ಇದ್ದಂತೆ. ಅವನು ಯೋಚನೆ ಮಾಡ್ತಾ, ಹಾ ಏನಾರು ಆಗಿರ್ಬೋದು ಅಲ್ಲಿ ಹಾಕ್ತಾ ಇದ್ದಂತೆ. ಆಯಿತು ಫಸ್ಟ್ ಯಾವಾಗ 1850 or 1870 ಫಸ್ಟ್ ಪ್ರಿಂಟೆಡ್ ಎಡಿಷನ್ ಆಗಿ ನೋಡಿ. ಏನಪ್ಪ ಅದಕ್ಕೆ ಇವಾಗೆಲ್ಲ ಕೇಳ್ತಿದ್ರಲ್ಲ ಹೇಳ್ಕೊತಾರೆ, ಯಾಕೆ ಯಾರು ಗೊತ್ತಿಲ್ಲ ಅಂದರೆ ಕಾಪಿ ಇಲ್ಲಿತ್ತು, ಅದು ಪಾಯಿಂಟ್. ಕಾಪಿ ಯಾರು ಹೇಳ್ಕೊಳ್ಳೋರು ಬೇಕಾದರೆ ನೋಡಿ, ಓರಲ್ ಟ್ರಾನ್ಸ್ಮಿಷನ್ಗೆ ಮನುಷ್ಯರು ಬೇಕು, ಗೊತ್ತಿರೋರು ಬೇಕು, ಕೇಳೋರು ಬೇಕು, ಎರಡು ಇಂಪಾರ್ಟೆಂಟ್. ಗೊತ್ತಿರೋರು ಇಲ್ಲ, ಕೇಳೋರು. ಅದಕ್ಕೋಸ್ಕರ ಇವಾಗೆಲ್ಲ ಯಾಕೆ ಈಗ ಸೆಟ್ಟಿಗೆ ಬಂತು ಅಂದರೆ ಇದಾಗಿ ಹೇಳ್ಕೊಳ್ಳೋರು ಇಲ್ಲ, ಯಾರು ಕೆಲವರು ಹೇಳ್ತಾರೆ, ಬ್ರಾಹ್ಮಣರು ಮಾತ್ರ ಹೇಳ್ಕೊಡ್ತಾರೆ. ಬ್ರಾಹ್ಮಣರು ಎಷ್ಟು ಜನ? 2% ಪಾಪ್ಯುಲೇಷನ್ ಅಷ್ಟೇ, 2.5%. ಇಲ್ಲ ಬ್ರಾಹ್ಮಣಕ್ಕೆ ಹೋಗ್ತಾ ಇರಲಿಲ್ಲ, ಅದು ಪಾಯಿಂಟ್. ಸೊ ನಾವು ಯಾಕೆ ನಮ್ಮ ವೇದಾನ ಎಲ್ಲರೂ ಹೊಗಳ್ತಾ ಇದ್ದಾರೆ ವಿನಃ ಅದರಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿ. ಸೊ ಇದರಲ್ಲಿ ಎರಡು ಪ್ರಾಬ್ಲಮ್, ಒಂದು ಅರ್ಥದ ಪ್ರಾಬ್ಲಮ್, ಒಂದು ಹೀರಿಂಗ್ ಪ್ರಾಬ್ಲಮ್. ಹೇಳಿದಾಗ ಹೀರಿಂಗ್ ಪ್ರಾಬ್ಲಮ್ಗೆ ಮನುಷ್ಯರು ಕಾಂಟ್ಯಾಕ್ಟ್ ಅದೇ ಹೋಯಿತು, ಅರ್ಥ ಗೊತ್ತಿಲ್ಲ. ಸೊ ಎರಡು ಕಡೆಯಿಂದನೂ ಇವಾಗ ಕನ್ನಡ ಭಾಷೆಯಲ್ಲಿ ಬರುತ್ತದಪ್ಪ ಇವಾಗ ಕುಮಾರವ್ಯಾಸ ಅವರ ಅವರದೆಲ್ಲ ಅರ್ಥ ಗೊತ್ತಿಲ್ಲದೆ ಇದ್ದರೂ ಸ್ವಲ್ಪ ಅರ, ಯಾಕೆಂದರೆ ಕಾಮನ್ ವರ್ಡ್ಸ್ ಮಾತಾಡೋ ಭಾಷೆ ಇರುತ್ತೆ, ಅದರಿಂದ ಸ್ವಲ್ಪ ಅರ ಗೊತ್ತಾಗುತ್ತೆ ನಿಮಗೆ. ನಿಮಗೆ ಪೂರ್ತಿ ಕಾವ್ಯದ ಜ್ಞಾನ ಇದೆ ಅಂತ. ಹಾಂ, ಸೊ ಅದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವು ಎರಡನ್ನೂ ನಾವು ಮುಂದೆ ಇವಾಗೆಲ್ಲ ಐಡಿಯಾ ಇದೆಯಲ್ಲಪ್ಪ, ನಾವು ಎರಡನ್ನೂ ಹೇಗೆ ಬೆಳೆಸಬೇಕು, ಓರಲ್ ಟ್ರೆಡಿಷನ್ನು ಬೆಳೆಸಬೇಕು, ರೀಡಿಂಗ್ ಟ್ರೆಡಿಷನ್ನು ಬೆಳೆಸಬೇಕು, ಅದು ಇಂಪಾರ್ಟೆಂಟ್.
ಸೊ ನಾವು ಬರೀ ರೀಡಿಂಗ್ ಟೆನ್ಷನ್ನೇ ಸಾಕು ಅನ್ನೋದು ಬಹಳ ತಪ್ಪು. ಅದು ಬೇಕು, ಯಾಕೆಂದರೆ ರೀಡಿಂಗ್ ಟೆನ್ಷನ್ಗೆ ನಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಮಾಡುವ ಶಕ್ತಿ. ಹಿಯರಿಂಗ್ನಲ್ಲಿ ಕಷ್ಟ ಸ್ತೋತ್ರದಿಂದ ಹೇಗೆ ಡೆವಲಪ್ಮೆಂಟ್ ಬರುತ್ತೆ ಅದರ ಸ್ತೋತ್ರ ಬರ ಹೇಳ್ತೀವಿ ನಾವು. ಬಟ್ ಅದಕ್ಕೆ ಒಂದು ಸ್ಪೆಷಲ್ ಪವರ್ ಇದೆ, ಅಲ್ಲಿ ಮೇಲ್ಗಡೆ ಇದಾಗುತ್ತೆ, ಒಂದು ನಾವು ದೇವಿ ಕೃಪೆ ಅಂತ ಹೇಳ್ತೀವಿ ಹೇಳಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಪಾಯಿಂಟ್ ಎಫೆಕ್ಟ್ ಅವ್ರು ನೋಡಿ ಯಾವುದನ್ನು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನಾವು ಓದು ಬರೆಯೋದು ಬರೆಯೋಕ್ಕೆ ನಮ್ಮ ಇದೆಯಲ್ಲ, ಯಾವುದು ನಮಗೆ ಇಷ್ಟ ಯಾವುದು ಇಷ್ಟ ಇಲ್ಲ ಅದೆಲ್ಲ ಬೆಳೆದಿರುತ್ತೆ. ಏ ನಾವು ಬೇಡ, ಆದರೆ ಕಿವಿ ಮೇಲೆ ಬೀಳುತ್ತಲ್ಲ 2 ವರ್ಷ ಆವಾಗ ಐಡಿಯಾ ಇರುತ್ತೆ, ಎಲ್ಲ ಹೋಗ್ತಾ ಇದೆ. ಅದು ಸೊ ಆವಾಗ ಬೇರೆ ಟೆಂಡೆನ್ಸಿ ಇರೋದಿಲ್ಲ, ಇದು ಬೇಡ ಅದು ಬೇಡ. ಸೊ 1 ಪಾಯಿಂಟ್ ಇಟ್ನೆಸ್ ಆಟೋಮ್ಯಾಟಿಕ್ ಆಗಿ ಇಲ್ಲಿದ್ರೆ ಹೇಗೆ 2 ವರ್ಷ ಹುಡುಗ ಅಷ್ಟು ಮಂತ್ರ ಹೇಳ್ತಾನೆ ಅಂದರೆ ಆಟೋಮ್ಯಾಟಿಕ್. ಅವನು ಹೊಡೆದ ಅವನು ಶಾಖೆ ಕುತ್ಕೋತಾ ಇದ್ದ, ಅವ್ರಿಗೆ ರೆಡ್ ಮಾಡ್ತಾ ಇತ್ತು, ಹಾಡ್ತಾ ಇದ್ದ, ಅವ್ರಿಗೆ ಮೇಲೆ ಬಿಡ್ತಾ ಇತ್ತು ಅಷ್ಟೇ, ಅವನೇನು ಹೇಳ್ತಿದ್ದ. ಸೊ ಅದು ಇಂಪಾರ್ಟೆಂಟ್, ಏನೋ ನಾವು ಎರಡಕ್ಕೂ ಗಮನ ಕೊಡಬೇಕು, ಓದೋದಕ್ಕೂ ಗಮನ ಕೊಡಬೇಕು, ಕೇಳೋದಕ್ಕೂ ಗಮನ ಹಾಕಬೇಕು. ನಾವು ಗಮನ ಹಾಕೋದೇ ಇದ್ದರೆ ಆಯ್ತು. ಮೂರನೇದು ಅಥರ್ವ ವೇದ ತಿಳ್ಕೊಂಡ್ರೆ ಮೂರನೇದು ಅಥರ್ವ ವೇದ ತಿಳ್ಕೊಂಡರೆ ಅದರ ಅದೇನಪ್ಪ ಅಂದರೆ ಏನಲ್ಲ, 1000 ಮಂತ್ರ ಇದೆ, 20 ಕಾಂಡ ಇದೆ. ಸೊ 20 ಕಾಂಡದಲ್ಲಿ ನಾನು ಹೇಳೋದು ನೀವು 25 ನಾವು ಅದು ಏನು ಅಂತ ಹೇಳಿದ್ರೆ ಭೂಸೂಕ್ತ ಬರೋದು ಎಲ್ಲಿ ಬರುತ್ತೆ, 11ನೇ ಕಾಂಡದಲ್ಲಿ ಬರುತ್ತೆ, ಮೊದಲನೇ ನಾವೆಲ್ಲ ಹೇಳಿದ್ದೀವಿ, ತಿರುಗಿ ನಾನು ಹೇಳೋದಿಲ್ಲ. ಆದರೆ ಭೂಸೂಕ್ತ ನಿಮ್ಮೊಂದು 2-3 ಸಲ ನೋಡಿ. ಆಮೇಲೆ 11ನೇ ಅಧ್ಯಾಯ ಇಂಪಾರ್ಟೆಂಟ್, ಅಲ್ಲಿ ಎಜುಕೇಷನ್ ಅಂದರೆ ಹೇಗೆ ನಾವು ಕಲಿಯುವುದು. ಇವಾಗ ನಾವೆಲ್ಲ ಮುದ್ದೆ ಮಾಡ್ತೀವಿ, ಹಣ ದುಡ್ಡು ಖರ್ಚು ಮಾಡ್ತೀವಿ ಹೇಳಿನ, ಹಾಂ, ಅದರಿಂದ ನಮಗೆ ಡೈರೆಕ್ಟ್ ಉಪಯೋಗ ಬಹಳ ಕಡಿಮೆ. ಹಿಂದಿನ ಕಾಲದಲ್ಲಿ ನಾವು ಇವಾಗ ಮಂತ್ರ ಹೇಳುವಾಗ ಬಟ್ಟೆ ಹಣ್ಣಿದೆ ಅನ್ಸ್ತಾರೆ, ಅದಲ್ಲ ನಾ ಬಿಕಾಸ್ ಹೇಳಿದ್ದೀನಲ್ಲ, ಒಂದು ಮಂತ್ರ ಹೇಳಿದ್ದೀನಪ್ಪ ಅಂದರೆ ಯಾರು ನಮಗೆ ಬೋಧನೆ ಮಾಡೋ ಕೊಟ್ಟಾರೋ ಅವರು ಹಿಂದಿನ ದಿವಸ ಆ ಬ್ರಹ್ಮಚಾರಿ ಆತ್ಮವನ್ನು ಹೊರಗಡೆ ಇಟ್ಟುಕೊಂಡು 3 ದಿವಸ ಅದಕ್ಕೆ ಪ್ರೋಕ್ಷಣೆ ಮಾಡಿ ಶಕ್ತಿವಂತನ ಮಾಡಿ ಆಮೇಲೆ ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಮಜ್ಜಿ ಮಾಡಿದ ಮೇಲೆ ದೇವರು ನೋಡ್ತಾ ಇದ್ದೀವಿ ಅನ್ನೋ ಆ ಪ್ರಶ್ನೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇವಾಗ, ಸೊ 3 ದಿವಸಕ್ಕಿಂತ ಇವಾಗ ಮಂತ್ರ ಆವತ್ತಲ್ಲ, ಅದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲ ಹೇಳ್ತೀವಿ. ಸೊ ಅದಕ್ಕೋಸ್ಕರನೇ ಬರೀ ಇದಲ್ಲ, ರಿಚುವಲ್ ಮಾತ್ರ, ರಿಚುವಲ್ಸ್ ಆಗಿ ಮೆನ್ಷನ್ನೇ ಮಾಡೋದಿಲ್ಲ, ಆದರೆ ಮಾತ್ರದ ಅರ್ಥ, ಆಮೇಲೆ ಅದಕ್ಕೆ ಬೇಕಾದ್ದು ಶ್ರದ್ಧೆ, ಮೋಸ್ಟ್ ಇಂಪಾರ್ಟೆಂಟ್. ಶ್ರದ್ಧೆಯ ಶ್ರದ್ಧ ಅಂದರೆ ಇದೆಯ ದ, ಯಾವುದು ನಮ್ಮನ್ನು ಬೆಳೆದದ್ದೋ ಅದಕ್ಕೆ ಕೃಷ್ಣ ಹೇಳ್ತಾನಲ್ಲ, ಶ್ರದ್ಧಾಮಯೋಯಂ ಪುರುಷ, ಯಾವು ಪುರುಷ ಶಕ್ತಿ ಶ್ರದ್ಧಾ ಏವ ಸಹ, ಅವನು ಯಾವನು ಹೇಳ್ತಾನೋ ಶ್ರದ್ಧೆಯಿಂದಾನೇ ಎಷ್ಟಾಗತ್ತೋ ಅಷ್ಟು. ಸೊ ಹೇಳೋದಿಲ್ವ, ಶುಡ್ ಬಿ ಪ್ಯಾಷನೇಟ್ ಅಬೌಟ್ ವರ್ಕ್ ಅಂತ ನಾನು ಹೇಳೋದಿಲ್ವ, ಅದು ಅಷ್ಟೇ. ಅದಕ್ಕೆ ಅದಕ್ಕೆ ಶ್ರದ್ಧೆ ಇನ್ನೂ ಜಾಸ್ತಿ ಬೆಳಗಿದೆ, ಶ್ರದ್ಧೆಗೆ ಬರೀ ಫ್ಯಾಕ್ಟ್ ಬಿಲಿ ಬಿಲೀಫ್ ಅಲ್ಲ, ಬಿಲೀಫ್ ಆರ್ಡಿನರಿ ಅಲ್ಲಿ ಬಿಕಾಸ್ ಬರುತ್ತೆ ಹೋಗುತ್ತೆ. ಫೇತ್ ಸ್ವಲ್ಪ ಇದಕ್ಕೆ ನಮ್ಮ ಶ್ರದ್ಧೆಗೆ ಇಂಟೆನ್ಸ್ ಫೇತ್ ಅಂತ ಬೇಕಾದರೆ ಹೇಳಬಹುದು. ಫೇತ್ಗೆ ಬೇರೆ ಪ್ರಾಬ್ಲಮ್ಸ್ ಇದೆ, ಅದು ಬೇರೆ ವಿಷಯ. ಸೊ ನೀವು ವೇದ ಕಲಿಬೇಕು ಅಂತ ಹೇಳಿದ್ರೆ ಶ್ರದ್ಧೆ, ಅಥವಾ ಶುರು ಮಾಡ್ತಾನೆ ಇದರಲ್ಲಿ ಏನಿದೆಯೋ ಇಲ್ವೋ ಅಂತ ಶುರು ಮಾಡಿದ್ರೆ ಹೋಯ್ತು ಕೆಲಸ.
ಸೊ ನಂಗೆ ಅರ್ಥ ಆಗದೇ ಇರಬಹುದು, ಅದು ಬೇರೆ ವಿಚಾರ. ಆದರೆ ನಾವು ಎಷ್ಟು ಓದ್ತೀವಿ, ಮೂರನೇದು ಒಂದು ದಿವಸಕ್ಕೆ ಹತ್ತು ಮಂತ್ರದ ಪರವಾಗಿಲ್ಲ, ಬಟ್ ಹತ್ತು ಮಂತ್ರದ ಆಗಲೇ ನಿಮ್ಗೆ ಇಟ್ಕೊಳ್ಳಿ, ಬಟ್ ದಿವಸ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆರು ಹೇಳ್ತಾ ಇದ್ದರೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ನೀವು ಹತ್ತು ಗಂಟೆಯವಾಗ ಏನು ಚಿಂತೆ ಇಲ್ಲ, ಬೆಳಗ್ಗೆನೋ ಸಾಯಂಕಾಲ ಅದಕ್ಕೆ ನೀವು ಅವ್ರು ಫಿಕ್ಸ್ ಟೈಮ್ ಮಾಡಿ ಫಿಕ್ಸ್ ಮಂತ್ರ ಹೇಳ್ತೀನಿ, ಅದು ಅರ್ಥ ಓದ್ತೀನಿ, ತಿಳಿದುಕೊಳ್ಳುತ್ತೀನಿ. ಅಷ್ಟೇ ಅಲ್ಲ, ನಾವು ಸ್ವಲ್ಪ ಆದರೂ ಸಂಸ್ಕೃತನ ಅರ್ಥ ಮಾಡ್ಕೊಂಡು, ಇವಾಗ ಒಂದು ಬೇಕೋ ಪುಸ್ತಕ ಬರೀ ನಾನು ತರಲಿಲ್ಲ, ಇವಾಗೆಲ್ಲ ಪುಸ್ತಕ ಯಾವ ಭಾಷೆಯೂ ಅರ್ಥ ಮಾಡಿಕೊಳ್ಳಬೇಕಾದರೆ ಫಸ್ಟ್ ವಿಚಾರ ಗ್ರ್ಯಾಮರ್ ಅಲ್ಲ, ಗ್ರ್ಯಾಮರ್ ಹೋಯಿತು. ಇವಾಗ ಹೇಗೆ ಇವಾಗ ಬಿಕಾಸ್ ಆಫ್ ಜನ ಕರ್ನಾಟಕದಿಂದ ಬಿಹಾರ್ ಬುಕ್ಕಲ್ಲಿ ಹೇಗೆ ಮಕ್ಕಳಿಗೆ ಕನ್ನಡ ಅದು ಹಿಂದಿ ಈಸಿಯಾಗಿ ಬರುತ್ತೆ ಅಂದರೆ ಆ ವರ್ಡ್ಸ್ ಎಲ್ಲ ಮೊದಲು ವಿಕ್ಯಾಬಲರಿ ಡೆವಲಪ್ ಆಗುತ್ತೆ. ಇದು ಅನ್ನ, ಇದು ಟೇಬಲು, ಇದು ಚೇರು, ಇದು ನೆಲ, ಅದು ಅರ್ಥ ಆಮೇಲೆ ನಿಮ್ಮ ಗ್ರ್ಯಾಮರ್ ಎಲ್ಲ ಬರ್ತದೆ. ಸೊ ನಾವು ಮಾತಾಡುವಾಗ ನಾವು ವಿಕ್ಯಾಬಲರಿ ಸ್ವಲ್ಪ ಜಾಸ್ತಿ ಇದ್ದರೆ ಮನುಷ್ಯ ಇವಾಗ ಇವಾಗ ನಾಯಿ ಎಷ್ಟೇ ಟುಡೇ ಅಂತೀವಿ ಚಿತ್ತೆ ಇಲ್ಲ, ಕನ್ಫ್ಯೂಸ್ ಆದರೂ ಚಿತ್ತೆ ಇಲ್ಲ, ಅಷ್ಟೇ ನಡೆಯೋದು. ಸೊ ಅದಕ್ಕೊಂದು ಹೇಗೆ ಮಾಡಬೇಕು ಅಂದರೆ ನಾವು ವಿಕ್ಯಾಬಲರಿ ಡೆವಲಪ್ ಮಾಡ್ತೀವಿ. ನೌನ್ ವಿಕ್ಯಾಬಲರಿ, ವರ್ಬ್ ವಿಕ್ಯಾಬಲರಿ, ನಾನು ಮಾತಾಡ್ತಾ ಇದ್ದೀನಿ, ನಾವು ಊಟ ಮಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ವರ್ಬ್ ವಿಕ್ಯಾಬಲರಿ ಆಮೇಲೆ ಬರ್ತದೆ. ಅಲ್ಲ ಅಂದರೆ ಸಂಸ್ಕೃತದಲ್ಲಿ ಬೇಕು ಇದೆ, ಅಂದರೆ ನಾವು ಓದಬೇಕು ಅಂತ ಹೇಳಿದ್ರೆ ಇಮೇಲ್ ಬೀಳಿದ್ದೀಯ, ಬಟ್ ನಾವು ಇಮೇಲ್ ಬೀಳುವಂಥ ಅಭ್ಯರ್ಥಿಗಳು ಸಿಗೋದಿಲ್ಲ. ಅಥವಾ ಸಣ್ಣ ಪುಸ್ತಕ ಇದೆ, ಆಶ್ರಮದವ್ರು ಪಬ್ಲಿಷ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಅವ್ರು ಬರೋದು ಹೇಗೆ, ಗ್ರಾಮರ್ ಮೂಲಕ. ಹಿಂದಿನ ಕಾಲದಲ್ಲಿ ಯಾಕಪ್ಪ ಅದನ್ನ ಕಷ್ಟ ಅಂದರೆ ಗ್ರಾಮರ್ ಮೂಲಕ ಬರ್ತಾ ಇದ್ದೀವಿ, ಇವಾಗ ಗ್ರಾಮರ್ ಮೂಲಕ ಗ್ರಾಮರ್ ಚಿಂತೆ ಇಲ್ಲ. ಸೊ ಭಾಷಾಚಲ್ಲೂ ಅಷ್ಟೇ ಅದು. ಸೊ ಅದಕ್ಕೋಸ್ಕರ ಅದಕ್ಕೆ ಸೊ ನೀವು ಸಂಸ್ಕೃತದ ಮೇಲೆ ಸ್ವಲ್ಪ ಆಸಕ್ತಿ ಹುಟ್ಟಿಸಿಕೊಂಡರೆ ಆವಾಗ ಈ ಮಂತ್ರ ಹೇಳಿದ ತಕ್ಷಣ ಆ ಮಂತ್ರದ ಅರ್ಥ ಏನು ನಿಮಗೆ ಸ್ವಲ್ಪ ಆದರೂ ಬಚ್ಚಿರ್ತದೆ. ಹೇಳ್ತೀವಿ ಸಹಸ್ರ ಶೀರ್ಷ ಪುರುಷ ಅಂತ ಹೇಳ್ತೀವಿ. ಪುರುಷ ಅಂದರೆ ಮನುಷ್ಯ, ಬೀವು ಸಹಸ್ರ ಶೀರ್ಷ, ಸಹಸ್ರ ಅಂದರೆ ಸಾವಿರ, ಶೀರ್ಷ ಅಂದರೆ ತಲೆ. ಯಾಕೆ ಏನಪ್ಪ ಹೇಳ್ಬೋದು ಅಂದರೆ ಯಾವ ಪುರುಷ ಎಲ್ಲ ಮನುಷ್ಯರಲ್ಲೂ ಇದ್ದಾನೋ, ಎಲ್ಲ ಸಾವಿರ ತಲೆಯಲ್ಲೂ ಇದ್ದಾನೋ ಆ ಸಹಸ್ರಾಕ್ಷ. ಆ ಥರ ನಾವು ನಾವೇ ಬಿಡಿಸಿಕೊಂಡು ಅವಾಗ ನಾವು ಊರಲ್ಲಿದ್ದ ತಕ್ಷಣದಲ್ಲಿ ಕೂತಿನ ಬಾಯಿಲು ಸ್ವಲ್ಪ ಆದ ಕಷ್ಟಪಟ್ಟು ಬಾಯಿಲು ಬಂದರೆ ಅಲ್ಲಿ ಕೂತಿರ್ತೀವಿ, ಯಾವ ಐಡಿಯಾ ಬರುತ್ತೆ, ಹಾಂ ಹೀಗಲ್ವಾ ಹಾಗಲ್ವಾ ಅಂತ ಆಗ್ತದೆ. ಸೊ ನಾವು ಇದರಲ್ಲಿ ಈ ಓದಿನಲ್ಲಿ ಮೆಮೊರೈಸೇಷನ್ ಅಷ್ಟು ಇಂಪಾರ್ಟೆಂಟ್, ಅದೇ ಕಿವಿನಲ್ಲಿ ಮೆಮೊರೈಸೇಷನ್ಗೆ ಬಹಳ ಇಂಪಾರ್ಟೆನ್ಸ್. ಸೊ ಮೆಮೊರೈಸೇಷನ್ ಅಂದರೆ ಹೇಳ್ತಾರೆ ಇವಾಗೆಲ್ಲ ವಿ ನಾಟ್ ಇನ್ ವಿ ಇಂಟರ್ನೆಟ್, ಅಂದರೆ ಇಂಟರ್ನೆಟಲ್ಲಿ ಇದೆ, ನಿಮ್ಮ ಬ್ರೈನಲ್ಲಿ ಇರೋದಿಲ್ಲ. ಬ್ರೈನಲ್ಲಿ ಇರಬೇಕಾದ್ರೆ ಅದು ಮೆಮೊರೈಸೇಷನ್, ಅದೇ ಶಕ್ತಿ ಇದೆ. ಆಮೇಲೆ ಬೇರೆ ಶಕ್ತಿ ಇರ್ತಾರೆ, ಮಂತ್ರ ಅನ್ನೋದಕ್ಕೆ ಬೇರೆ ಶಕ್ತಿ ಇದೆ, ಅದು ಆಟೋಮ್ಯಾಟಿಕಾಗಿ ಕೆಲಸ ಮಾಡುತ್ತೆ. ಇನ್ನು ನಮಗೆಲ್ಲ ಬೇಕಾಗುತ್ತೆ ಅಪ್ಪ ರಾತ್ರಿ ಒಂದು ಪ್ರಾಬ್ಲಮ್ಮು ಯೋಚನೆ ಮಾಡ್ತಾ ಇರ್ತೀವಿ, ಮಾಡ್ಕೊಳ್ತೀವಿ, ಬೆಳಿಗ್ಗೆ ಪ್ರಾಬ್ಲಮ್ ಸೊಲ್ಯೂಷನ್ ಬರುತ್ತೆ. ಯಾಕಪ್ಪ ಅಂದರೆ ನಮ್ಮ ಬ್ರೈನ್ ರಾತ್ರಿ ಏನು ಕೆಲಸ ಮಾಡ್ತಾ ಇತ್ತು, ಸೊ ಸೊಲ್ಯೂಷನ್ ಬಂತು. ಆ ತರಹ ನಾವು ಯಾವುದು ಓರೆಲ್ಲ ಕೆಲಸ ಅದು ದಿವಸ ಪೂರ್ತಿ ಕೆಲಸ ಮಾಡ್ತಾ ಇದೆ. ನಿಮಗೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ನೀವು ಕಾರ್ಪೆಂಟರ್ ಆಗಿ ಇರ್ತೀರೋ ಅಡುಗೆ ಮಾಡ್ತೀರೋ ಅದು ಬೇರೆ ವಿಚಾರ. ಸೊ ಅದು ಇಂಪಾರ್ಟೆನ್ಸ್. ಸೊ ಇದರಲ್ಲಿ ನೀವು ಈ ಪುಸ್ತಕ ಎಲ್ಲ ತಗೊಂಡಿಲ್ಲ, ಇದು ಪೂರ್ತಿ ಓದಬೇಕಪ್ಪ ಅರ್ಥ. ಸ್ವಲ್ಪ ಆದರೂ ಇಪ್ಪತ್ತು ಚಾಪ್ಟರ್ ಇದೆ ಅದರಲ್ಲಿ, ಚಾಪ್ಟರ್ ಏನೇನಿದೆ ಅಂತ ಸ್ವಲ್ಪ ಆದರೂ ತಿಳ್ಕೊಬೇಕು. ಆಮೇಲೆ ಹದಿನೈದು ಭಾಳ ಇರ್ತದೆ, ಅದರಲ್ಲೇ ಬರುತ್ತೆ. ಎದು ಬರುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಅದು ಸಪೋರ್ಟ್ ಯಾವುದು
ಅದು ಋಗ್ವೇದದಲ್ಲಿ ಬರೋದಿಲ್ಲ, ಅದು ಪೂರ್ತಿ ಇದೆ, ಆ 10 ಪಾಯಿಂಟ್ ಇದೆ, ಭಾಳ ಇಂಟ್ರೆಸ್ಟಿಂಗ್. ಅದರಲ್ಲೇ ಇನ್ಫಿನಿಟಿ ಡೆಫಿನೇಷನ್, ನಾವು ಯಾವುದರಿಂದ ಯಾವ್ದು ತೆಗೆದುಕೊಂಡು ಯಾವುದೋ ಇರುತ್ತೆ ಅದೇ ಇನ್ಫಿನಿಟಿ ಅಂತ ಅದರಲ್ಲೇ ಬರುತ್ತೆ, 10 ಪಾಯಿಂಟ್ ಇದೆ. ಸೊ ನಾವು ಈ ತರಹ ಅಂತ ನಿಮ್ಗೆ ಬೇಕಾ ಬೇಡ ಅಂದರೆ ವಿದ್ಯಾಸವೇ ಬೇಡ ಅಂದರೆ ಚಿಂತೆ ಇಲ್ಲ, ವಿದ್ಯಾಸವೇ ಬೇಡ ಅಂದರೆ ನೀವು ಹೂ ಸುಟ್ಟವ ಮೊದಲಿಂದ ಕೊನೆಯ ತನಕ ಹೂ ಸುಟ್ಟವ. ಯಾಕೆಂದರೆ ಭೂಸುಕ್ತ ಎಫೆಂದಲ್ಲ, ಇಂಪಾರ್ಟೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಅದು ಭೂಮಿ ಅನ್ನೋದು ಮೊನ್ನೆ ಇತ್ತು ಇವತ್ತು ನಾಳೆ ಇತ್ತು. ನಮ್ಮ ಬಾಹ್ಯ ಜೀವನ ಚೇಂಜ್ ಆಗ್ತಾವೆ, ಆದರೆ ನಮಗೆ ಸಿಂಗಲ್ ಹೇಳ್ತಲ್ಲ ಇನ್ನರ್ ವ್ಯಾಲ್ಯೂಸ್ ಎಲ್ಲ ಫಿಕ್ಸ್ಡ್ ಅದು ಇರುತ್ತೆ. ಸೊ ಬಾಧ ಜಗತ್ತ ತಾನು ಹೇಳ್ತಾ ಇದ್ದೀನಿ, ಜಗತ್ತಂದರೆ ಜಾ ಪ್ಲಸ್ ಗತಿ, ಜಾ ಅಂದರೆ ಹುಟ್ಟು ಗತಿ ಮೂಮೆಂಟ್ ಹುಟ್ಟಾಯ್ ಚೇಂಜ್ ಆಗ್ತಾ ಇದೆ. ಸೊ ಆ್ಯಕ್ಷನ್ ಮಾಡ್ಕೊಳ್ಬೇಕು. ಇವಾಗೆಲ್ಲ ಕೋವಿಡ್ ಬಂತಪ್ಪ ನಮ್ಮ ಜೀವನ ಆಗಬೇಕು, ಅದು ಇಂಥದ್ದು ಬರ್ತಾ ಇರುತ್ತೆ. ಯಾಕೆ ನಾವು ನಮ್ಮ ಬಾಹ್ಯ ಜೀವನವನ್ನು ಚೇಂಜ್ ಮಾಡ್ಕೊಳ್ದೇ ಇದ್ದರೆ ಅದು ಹಳಸಾಗುತ್ತೆ, ಅದು ಪಾಯಿಂಟ್. ಅದಕ್ಕೆ ನಾವು ಬೇಕಾದಷ್ಟು ಕಷ್ಟಪಡ್ತೀವಿ, ಓಲ್ಡ್ ಐಡಿಯಾ ತಿನ್ನಬಾರ್ದು ಅದು ತಿನ್ನಬಾರ್ದು ಹಾಗಲ್ಲ, ತಿನ್ನಬಾರ್ದು ತಿನ್ನಬಹುದು ಅಲ್ಲ, ಬಟ್ ಬೇಸಿಕ್ ಇಲ್ಲ. ಇದಕ್ಕೆ ಏನು ಎವಿಡೆನ್ಸ್ ಇದೆ? ಯಾಕೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಇಯೋದು ಈ ಆಡ ಕೆಟ್ಟದು ನೀವೇ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಅದು ಪಾಯಿಂಟ್. ಅದಕ್ಕೋಸ್ಕರ ನಾವು ನಾವೇ ನಮ್ಮ ಅನುಭವ. ಅದಕ್ಕೋಸ್ಕರ ಯಾರಿಗೆ ಅನುಭವ ಜಾಸ್ತಿ ಆಗುತ್ತೆ ಅನುಭಾವಿ ಅಂತ ಹೇಳ್ತಾರೆ. ಸೊ ಋಷಿಗಳೆಲ್ಲ ಅನುಭಾವಿಗಳು, ಅದಕ್ಕೋಸ್ಕರ ನಾವು. ಸೊ ಇದರಲ್ಲಿ ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಭಗವದ್ಗೀತೆ ಅನ್ನೋದು ಹೇಳ್ತಲ್ಲ ಆಸಾವಿರ ಮಂತ್ರ ಇದೆ, ಹೆಚ್ಚು ಕಡಿಮೆ ಒಂದು 4,000-5,000 ಮಂತ್ರ ಇದು ಅದು ನಮ್ಮ ಸ್ವಾಸ್ಥ್ಯ ಕಾಯಿಲೆಗೆ ಇದು ಡೆವಲಪ್ಮೆಂಟ್ ಮೆಡಿಸಿನ್ ಇದೆಲ್ಲ 1,000-2,000 ಮಂತ್ರ. ಅದರಲ್ಲಿ ಒಂದು ಚಾಪ್ಟರ್ ಕೂಡ ಇದೆ, ಕೀಟಾಣುಗಳು ಅಂತ ಚಾಪ್ಟರ್ ಕೂಡ ಇದೆ. ಸೊ ಒದಗಿಸುವ ಸೊ ಅವ್ರ ಜ್ಞಾನ ಎಲ್ಲ ಕಡೆಗೂ, ಅದಕ್ಕೋಸ್ಕರ ವರ್ಕ್ಬೋದು. ಇದೆಲ್ಲ ಎಲ್ಲ ಡೈಮೆನ್ಷನ್ಸು ಇದೆ ಅದರಲ್ಲೇ ಹೇಳಲ್ಲ. ಎಜುಕೇಷನ್ ಆಯಿತು, 12ನೇ ಮಂತ್ರ ಅರ್ಥ ಆಯಿತು, ಆಮೇಲೆ ಒಂದು ಆಮೇಲೆ ಇಲ್ಲಿ ಬರುತ್ತಲ್ಲ ನಾವು ಗುಬ್ಬೆಲ್ಲಿಂದ ಕಾಯಿ ನಿಲ್ಸಿಯೋದು 1164 ಅದರಲ್ಲಿ ದ್ವಾಸುಪರ್ಣ ಸೌಜ ಅಂತ ಮಂತ್ರ ಎಲ್ಲ ಇದ್ದು. ಆಮೇಲೆ ಮದುವೆ ಮಂತ್ರ ಇದೆಯಲ್ಲ ಅದು ವೇದದಲ್ಲಿ, ಅದು 10ನೇ ಮಂತ್ರದಲ್ಲಿ 85 ಅದು ಇಲ್ಲೂ ಕಾಪಿ ಆಗಿತ್ತು. ಬೇಕಾದಷ್ಟು ಕಾಪಿ ಇದೆ, ವೇರಿಯೇಷನ್ಸ್ ಇದೆ. ಪುರುಷ ಸುಪ್ತಾನೂ ಇದೆ, ಅದು ಸ್ವಲ್ಪ ಶಾರ್ಟನ್ ಮಾಡಿದ್ದಾರೆ, 16 ಮಂತ್ರ ಇಲ್ಲ, 7 ಸೊ ಆ ತರಹ ನಾವು ಮೊದಲಿಂದ ಕೊನೆ ತನಕ ಓದಿದರೆ ಸ್ವಲ್ಪ ಐಡಿಯಾ ಬರುತ್ತೆ. ಆಮೇಲೆ ಹೇಳಿದಲ್ಲ ನಾವು ಒಂದು ಪುಸ್ತಕ ತೊಗೊಂಡ್ರೆ ವಿಳಾಸ ಎಲ್ಲ ಪೇಜ್ ಓಡಿದು ಟೆಕ್ಸ್ಟ್ ಬುಕ್ ಅಲ್ಲ. ನಮಗೇನೋ ನೋಡ್ತೀವಿ ಏನೇನಿದೆ, ನಮಗೆ ಒಂದು ಹೇಳ್ಬೋದು ಹೇಗೆ ವೇದ ಶಿಕ್ಷಣ ಅಂತ ಹೇಗೆ ಆಗಿನ ಕಾಲದಲ್ಲಿ ಇದು ಗೌರ್ಮೆಂಟ್ ಟೇಕ್ ಆಗ್ತಾ ಇತ್ತು ಹೇಳ್ತೀವಲ್ಲ. ಅಲ್ಲಿ ಆಟೋಕ್ರಫಿ ಅನ್ನೋದು ನಮ್ಮಲ್ಲಿ ಇರಲಿಲ್ಲ ಯಾವತ್ತೂ. ಈ ಪಾಶ್ಚಾತ್ಯ ಹೇಳೋದರ ದೊಡ್ಡ ರಾಜ ಒಂದು ಮಾಡ್ತಾನೆ ಅಂತ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಧರ್ಮ ಪಾಲಿಸ್ಬೇಕಾಗಿತ್ತು. ಇವಾಗ ಚೇಂಜ್ ಮಾಡ್ತೀವಿ, ಚೇಂಜ್ ಮಾಡಿದ್ದರೂ ಕೂಡ ಧರ್ಮ ಅನ್ನೋದು ತಹೋ ಸೊಸೈಟಿನ ಒಬ್ಬನೇ ಇಲ್ಲ. ಅದಕ್ಕೋಸ್ಕರ ನಾವು ಲೋಕಲ್ಲಾಗ ಅವ್ರು ಕಾರ್ಪೆಂಟರ್ಸ್ಗೆ ಅವ್ರದ್ದೇ ಒಂದು ಗುರುತು, ಕುದುರೆ ಚಾಕ ಅವ್ರದ್ದೇ ಒಂದು ಗುರುತು. ಸೊ ಅವರವ್ರವ್ರು ಮಾಡ್ಕೊಡ್ತಾರೆ. ಸೊ ಹೆಚ್ಚು ಕಡಿಮೆ ಬೇರೆ ಬಂದರೆ ಕಾಮನ್ ಗ್ರೂಪ್ ಇವರು ಡಿಸ್ಕಸ್ ಮಾಡಿ. ಸೊ ಫಿಕ್ಸ್ಡ್ ಇದೆ, ಅದಕ್ಕೋಸ್ಕರ ಅದು ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗ್ತಾ ಇದೆ ಅದು ಪಾಯಿಂಟ್. ಸೊ ಚೇಂಜ್ ಲಾ ಅನ್ನೋ ತರಹ ಡೈಡಮ್ಮಿಂದ ಸೊ ಇದು ನಮ್ಮ ದೇಶದ ಬೇಸಿಕ್ ಯಾವುದು ಟಾಪ್ ಬಾಟಮ್ ಅಪ್ ಅಡ್ಮಿನಿಸ್ಟ್ರೇಷನ್ ಅಂತ. ಟಾಪ್ ಡೋರ್ ಅಂದರೆ ಇವಾಗ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಹೇಳ್ತಾರೆ ನಮ್ಮ ಕೋರ್ಟಲ್ಲಿ 20,000 ಕೇಸ್ ಇರುತ್ತೆ, 20 ವರ್ಷ ಆಗುತ್ತೆ, ಉಪಯೋಗ ಯಾರಿಗೂ ಯಾರಿಗೂ ಅದಕ್ಕೋಸ್ಕರ ಅಂಥದ್ದೆಲ್ಲ ಭಾಳ ತಪ್ಪು. ಪಾಶ್ಚಾತ್ಯದ ಹ್ಯಾಬಿಟ್ಸ್ ಎಲ್ಲ
ಅದೆಲ್ಲ ಇಂಗ್ಲೆಂಡ್ ಭಾಳ ಸಣ್ಣ ದೇಶ, ಅಲ್ಲಿಗೆ ಒಂದು ಕಾಲಕ್ಕೆ ಅದು ಉಪಯೋಗ ಆಗಿದೆ, ಒಂದು ಕಾಲಕ್ಕೆ, ಇವಾಗಿನ ಕಾಲಕ್ಕಲ್ಲ, ಒಂದು ಕಾಲಕ್ಕೆ. ಸೊ ಇವಾಗ ಅವೆಲ್ಲ ಬಿಡಿ, ಅದಕ್ಕೋಸ್ಕರ ನಾವೆಲ್ಲ ಅದು ಅರ್ಬಿಂದ ಹೇಳ್ತಾ ಇದ್ದೀವಿ, ಎಲ್ಲ ಹಳೆಯದು. ಸೊ ಒಟ್ಟು ಹೇಳಿದ್ರೆ ಚೇಂಜ್ ಬಂದೇ ಬರುತ್ತೆ, ಬಿಕಾಸ್ ಆಫ್ ನಾವು ಕೈ ಬಿಡಬೇಕು. ಆದರೆ ಏನು ಪ್ರಾಬ್ಲಮ್ ಅಂದರೆ, ನಮಗೆ ಎಲ್ಲರಿಗೂ ಈ ತಮಸ್ಸು ಅಂತ ಹೇಳ್ತೀವಲ್ಲ, ತಮಸ್ಸು ಅಂದರೆ ಏನು, ನಾವು ತರಹ ಬಿದ್ದಿದ್ವಿ, ಆ ಬಿಡೋದಕ್ಕೆ ಎಷ್ಟು ಕೆಟ್ಟದ್ದಾಗಿದ್ದರೂ ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ, ಅದಕ್ಕೆ ತಮಸ್ಸು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅಯ್ಯೋ ಕಾನ್ಸ್ಟಿಟ್ಯೂಷನ್ ಬಿಡೋಕ್ಕಾಗುತ್ತೆ ಅಂತ ಹೇಳಿದ್ರೆ, ಯಾವತ್ತೂ ಬಿಟ್ಟರೆ ನಮ್ಮ ಕಲ್ಚರ್ನಲ್ಲಿ ಪೂರ್ತಿ ಬಿಡೋದಿಲ್ಲ. ನಾವು ಹೊಸ ಇಂಟ್ರಡ್ಯೂಸ್ ಮಾಡ್ತೀವಿ, ಕೇಳುವಾಗ ಮಾಡಿ ಪಂಚಾಯತ್ ರಾಜ್ ಮಾಡುವಂತಪ್ಪ, ಅವ್ರಿಗೆ ಸ್ವಲ್ಪ ಜಾಸ್ತಿ ಅದು ಆ ಶಕ್ತಿ ಜಾಸ್ತಿ ಮಾಡ್ತೀವಿ. ಅಷ್ಟಾಗ ಆಟೋಮ್ಯಾಟಿಕ್ ಜಾಸ್ತಿ ಮಾಡಿದ್ರೆ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಹೈಕೋರ್ಟ್ ಪವರ್ನ ಕಡಿಮೆ ಮಾಡೋದು. ಈಗ ಈ ಕಲ್ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಬರಬೇಡಿ, ಸೊ ದೊಡ್ಡ ದೊಡ್ಡ ಯಾರ ಒಂದು ಪ್ರಾಂತ ಇನ್ನೊಂದು ಪ್ರಾಂತ ಜಗಳ ಆಡೋ ಹಾಗಿದ್ದರೆ ಅವಾಗ ಬರ್ತೀವಿ ಮಾಡ್ಬೋದು. ಸೊ ಈ ತರಹ ನಾವು ಹೇಗೆ ಬಾಹ್ಯ ಚೇಂಜನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಇವಾಗಲ್ವ ಹೇಳ್ತೀವಿ ಕ್ಲೈಮೇಟ್ ಚೇಂಜ್ ಆಗಿದೆ, ಇದು ಸರಿಯಾದ ನಮ್ಮ ಹಳೆ ಕಾಲ ತರಹ ಮಳೆ ಬರ್ತಾ ಇಲ್ಲ. ಇದು ನಮ್ಮ ಕಾಲದಲ್ಲಿ, ಇವಾಗ ನಮ್ಮ ಕಾಲದಲ್ಲಿ ಹಿಂದಿನ ಕಾಲದಲ್ಲೂ ಇರೆಗ್ಯುಲರ್ ರೈನ್ ಅವ ಹೇಳ್ತಿರಲ್ವ, ಅದು ಆವಾಗ ಕೂಡ ಯಾರೋ ಹತ್ರ ಜಾಸ್ತಿ ಗ್ರೇನ್ಸ್ ಇತ್ತು, ಅವರೇ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹಾಕೋರು ಗ್ರೇನ್ಸ್ ಕೊಡೋರು. ಆ ಥರ ನಮ್ಮಲ್ಲಿ ಯಾವತ್ತೂ ಗೌರ್ಮೆಂಟ್ನವರು, ಇವಾಗ ಅಶೋಕನ ಕಾಲ ತಗೊಳ್ಳಿ, ನಮ್ಮ ಚಂದ್ರಗುಪ್ತ ಗೌರ್ಮೆಂಟ್ ಆವಾಗಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಗೌರ್ಮೆಂಟ್ ಯಾವತ್ತು ಒಂದು ಆರ್ಗನೈಸೇಷನ್ ಮಾಡಲಿಲ್ಲ, ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅವ್ರ ಐಡಿಯಾ ಏನೋ ಅಲ್ಲಿ ಬರ್ತೆ ರಿಚ್ ಮರ್ಚೆಂಟ್ಸ್ ಇರ್ತಾರಲ್ಲ, ಹೇ ನೀವೆಲ್ಲ ಕೊಡ್ರಪ್ಪ ಮಾಡ್ತೀವಿ. ಸೊ ನಾವು ಯಾವತ್ತೂ ಲೋಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಲೋಕಲ್ ಸಲ್ಯೂಷನ್ ಮೋಸ್ಟ್ ಲೋಕಲ್ ಪ್ರಾಬ್ಲಮ್ಸ್ಗೆ ಲೋಕಲ್ ಸಲ್ಯೂಷನ್ಸ್ ಮಾತ್ರ. ಅವಾಗ ರಿವರ್ ಬರುತ್ತೆ, ನಿಜ ಎಲ್ಲೆಲ್ಲೋ ಹೋಗುತ್ತೆ, ಅದನ್ನು ಏನು ಮಾಡಬೇಕು, ಅದಕ್ಕೋಸ್ಕರ ನಾವು ಹೇಳ್ತೀವಲ್ಲ ಆ ದೊಡ್ಡ ಡ್ಯಾಮ್ ಬರ್ತೀವಿ, ಎಷ್ಟು ಜನ ಉಪಯೋಗ ಆಗುತ್ತೆ, ಅದಾದ ಐಡಿಯಾ. ಸೊ ಅದಕ್ಕೋಸ್ಕರ ನಾವು ಪಾಶ್ಚಾತ್ಯ ತರಹ ಆಲ್ ಬಿಗ್ ಡ್ಯಾಮ್ಸ್ ಆರ್ ಬ್ಯಾಡ್ ಆಗಲ್ಲ. ಇವಾಗ ಪಾಶ್ಚಾತ್ಯ ಕಾದುದ್ದೀವಿ, ನರ್ಮದಾ ಇದೆಯಲ್ಲಪ್ಪ, ಅದಕ್ಕೋಸ್ಕರ ಅದಕ್ಕೋಸ್ಕರ ಆ ನರ್ಮದಾ ಪ್ರಾಬ್ಲಮ್ ಏನು ಅಲ್ಲಪ್ಪ, ಅಲ್ಲಿರೋದು ರಾಜಪುರಾಣ ಅರ್ಧ ಅರ್ಧ ಗುಜರಾತ್ ಅರ್ಧ ಅರ್ಧ ಇದಕ್ಕೆಲ್ಲ ಹೇಗೆ ನೀರು ಬರುತ್ತೆ, ಅದಕ್ಕೋಸ್ಕರ ನರ್ಮದಾ ಬಹಳ ವೈಭವ. ಆದರೆ ಈ ಪಾಶ್ಚಾತ್ಯ ಯಾರು ಅವ್ರ ದೇಶ ದೊಡ್ಡ ದೊಡ್ಡ ಡ್ಯಾಮ್ ಇದೆ ಅದನ್ನು ಬೇಡ ಅಂತ ಹೇಳ್ತಿದ್ದ. ಸೊ ಆ ತರಹ ಅವ್ರಿಗೆಲ್ಲ ಏನಪ್ಪ ಅಂದರೆ ವೀರ ಹೇಳೋದು ಯುನೀಕ್ನೆಸ್ ಆಫ್ ಮ್ಯಾನ್ ಅಂತ. ಏನಂದರೆ ನೀನು ಇಂಡಿವಿಜುವಲು ಯುನೀಕ್, ಇದು ಬೇರೆ ಇದು ಬೇರೆ ಇದು ಬೇರೆ. ಅದೇ ಥರ ಸ್ಟೇಟ್ ಯುನೀಕ್, ಡ್ಯಾಮ್ ಯುನೀಕ್, ಏನು ಅದಕ್ಕೋಸ್ಕರ ಇವಾಗ ಹೇಳ್ತೀವಲ್ಲಪ್ಪ ಈ ಔಷಧಿ ನನಗೆ ಸರಿ ಹೋಗಿತ್ತು, ಇದೇ ಸರಿ ಹೋಗದೆ ಇಲ್ಲ. ಸೊ ನಾವು ಹಾಗೆ ತಿಳ್ಕೊಂಡ್ರೆ ಅವು ತಪ್ಪು ಅಂತ ಅಲ್ಲ, ಯಾಕೆ ನಮ್ಮ ದೇಹ ನಿಮ್ಮ ದೇಹ ಎಲ್ಲ ಡಿಫ್ರೆಂಟ್. ಅದಕ್ಕೋಸ್ಕರನೇ ಅವ್ರಿಗೆ ಇದು ಡಸೆಂಟ್ ವರ್ಕ್ ಅಂತ ಆಗಲ್ಲ, ಬೇಕಾದ್ರೆ ನಾವು ಕೆಲಸ ಮಾಡಿ. ಸೊ ಇನ್ನೊಂದು ಸರಿ ಕೆಲಸ ಮಾಡಿ. ಸೊ ನಾವು ನಮ್ಮ ಸಂಸ್ಕೃತಿನಲ್ಲಿ ಇದೆಯಲ್ಲ ಯುನೀಕ್ನೆಸ್ ಆಫ್ ಇಂಡಿವಿಜುವಲ್ ಅಂತ, ಅದಕ್ಕೆ ನಾವು ಬೆಲೆ ಕೊಡ್ತಾರೆ. ಪಾಶ್ಚಾತ್ಯದಲ್ಲಿ ಅವರು ಒಂದು ಗ್ರೂಪ್ ತರಹ ದಿಸ್ ಮೆಡಿಸನ್ ವಿಲ್ ಕ್ಯೂರ್ ಆಲ್ ಪೀಪಲ್, ಅದು ತೀರಾ ಕ್ಯೂರ್. ಇನ್ನು ಕಾಲದಲ್ಲಿ ನೋಡಪ್ಪ ನಮ್ಮ ಕಾಲದಲ್ಲಿ ಅದೇ 60 ವರ್ಷದ ಹಿಂದೆ ಪೆನ್ಸಿಲ್ ಏನು ಬರ್ತದೆ, ಅಮೇರಿಕಾದ ಕಾಲ ಜನ ಪೆನ್ಸಿಲ್ ಏನು ಕೆಲಸ ಮಾಡ್ತೀವಿ, ಹೈಪ್ ಜಾಸ್ತಿ ಹಾಕ್ತಾರೆ ಅಷ್ಟೇ ವಿನಃ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಇವಾಗ ಈ ಕೋವಿಡ್ ಎಲ್ಲ ಇದೆಯಲ್ಲಪ್ಪ ಅದು ಪ್ರಾಬ್ಲಮ್ ಆಗುತ್ತೆ, ಯಾವುದೂ ಫಿಕ್ಸ್ಡ್ ಅಲ್ಲ. ಇವಾಗ ಪ್ಲೇಗ್ ಬಂತಪ್ಪ ಎಲ್ಲಿ, ಅಮೇರಿಕಾದಲ್ಲಿ, ಇದರಲ್ಲಿ ಯುರೋಪ್ನಲ್ಲಿ 1100-300 ಅಪರೆಂಟ್ಲಿ 1/3 ಆಫ್ ದ ಪೀಪಲ್ ಡೈ, 1/3 ಚಿಂತೆಯಿಲ್ಲ. ಅದು ಹೇಗೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಯಾರಿಗೂ ಸರಿಯಾಗಿ ಗೊತ್ತಲ್ಲ. ಯಾಕೆಂದರೆ ಪ್ಲೇಗ್ ತರಹ ಬ್ಯಾಕ್ಟೀರಿಯಾ ಇರ್ತದಪ್ಪ ಅದು ಚೇಂಜ್ ಆಗ್ತಾ ಇದೆ. ಸೆಕೆಂಡು ಯಾರು ವೀಕ್ ಆಗಿರ್ತಾರೆ ಅವ್ರು ಸಾಯ್ತಾರೆ, ಬೆಳೆದಿರ್ತಾರೆ. ಸೊ ಅದೇ ತರ ಈ ಕೋವಿಡ್ಡು ಅಷ್ಟೇ, ಒಂದೇ ತರಹ ಇರೋದಿಲ್ಲ, ಬೇರೆ ಫಾರ್ಮ್ ಜಾಸ್ತಿ ಆಗುತ್ತೆ, ಮೋರ್ ಪವರ್ಫುಲ್ಲು ಲೆಸ್ ಪವರ್ಫುಲ್ಲು. ಯಾಕೆಂದರೆ
ಅವೆಲ್ಲ ಪವರ್ ಅವರು ಗ್ರೋತ್ ಪವರ್ ಬೇಕಾದಷ್ಟು ಅದು ಸೊ ನಮ್ಮ ಯಡಿಯೂರಪ್ಪ ನಾವು ನಮ್ಮ ಹಳೆ ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ ಮನೆ ಒಳಗೆ ಬರೋ ಮುಂಚೆ ಹೇಗಿತ್ತು ಕಾಫಿ ಇವಾಗೆಲ್ಲ ಇವೆಲ್ಲ ಒಳಗೆ ಬರ್ತೀವಿ ಶೂ ಹಾಗೆ ಆ ಶೂ ಒಳಗೆ ಸಾಕು ಸಿಗುತ್ತೆ ಸಾಕ್ತಲ್ಲ ಸಾವಿರಾರು ಇದಂತೆಲ್ಲ ಕೊಂಡು ಬಂದು ಸೊ ನೀವು ಬಂದು ಆ ಹ್ಯಾಬಿಟ್ ಮಾಡಿ ಹೊರಗಡೆ ಇಟ್ಟು ಕೈ ತೊಳ್ಕೊಂಡು ಮಾಡಿಕೊಂಡ್ರೆ ಪ್ರಾಬ್ಲಮ್ ಇತ್ತು ಬೇಕಾದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರಾಬ್ ಇವಾಗ ಹೆಚ್ಚು ಕಡಿಮೆ ಎಲ್ಲೆಲ್ಲಿ ನಾವು ಮಾಂಸ ತಿಂತೀವಿ ಈ ಮಾಂಸ ಇದೆಯಾ ಇವಾಗ ಕೋವಿಡ್ದು ಯಾಕೆ ನಮ್ಮ ಗಿಡಕ್ಕಿನ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಜೋರಾಗಿ ಪೂರ್ತಿಗಿದೆ ನಮ್ಮ ಗಿಡಕ್ಕೆ ಏನು ಆಗೋದಿಲ್ಲ ಯಾವ ಗಿಡಕ್ಕೂ ಯಾವ ವೈರಸ್ ಎಫೆಕ್ಟ್ ಆಗೋದಿಲ್ಲ ಆದರೆ ಮನುಷ್ಯನ ಒಳಗಡೆ ಬಂದರೆ ನಾವು ಮಾಂಸ ಅಂದರೆ ಒಳಗಡೆ ಅದಕ್ಕೆ ಯಾವ ಕೂಟಿ ಇರೋದಿಲ್ಲ ಅದಕ್ಕೆ ಸಾಲ ಸೊ ಹಿಡ್ಕೊಳ್ಳುತ್ತೆ ಒಂದು ಸಲ ಹಿಡ್ಕೊಂಡ್ಬಿಟ್ರೆ ಅದು ಮಲ್ಟಿಪ್ಲೈ ಆಗ್ತಾ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾವು ಇವಾಗ ಸೊ ನಮ್ಮ ಫಂಡಮೆಂಟಲ್ ಐಡಿಯಾ ಇದೆಯಲ್ಲಪ್ಪ ನಮ್ಮ ಜೀವನಾನ ನಾವು ಯಾರಿಗೂ ಹಿಂಸೆ ಮಾಡದೆ ಇದ್ದರೆ ಹಿಂಸೆ ಕಡಿಮೆ ಮಾಡದೆ ಇದ್ದರೆ ಅಂಥ ಅವ್ರಿಗೆ ಆ ಶಕ್ತಿ ಇದೆಯಲ್ಲ ಅದು ಇಮ್ಯುನಿಟಿ ಕೊಡುತ್ತೆ ಅದು ಬೇಸಿಕ್ ನಾನು ಯಾರನ್ನ ಬೈದೆ ಇದ್ದರೆ ಸೊ ಯಾರು ಬೈದು ನನಗೆ ಎಫೆಕ್ಟ್ ಆಗುತ್ತೆ ಇಮ್ಯುನಿಟಿ ಅದಿಪ್ಪ ಇವಾಗೆಲ್ಲ ಹೇಳ್ತಾರೆ ಇಮ್ಯುನಿಟಿ ಹೇಗೆ ಬರಬೇಕು ಅಂತ ಇವಾಗೆಲ್ಲ ದೊಡ್ಡ ಪ್ರಾಬ್ಲಮ್ ಇವಾಗ ಇವಾಗೆಲ್ಲ ಅಡಪ್ಪ ಇವಾಗ ಬೇಕಾದ ವೈರಸ್ ಇದೆ ಯಾಕೆ ಸ್ವಲ್ಪ ಜನಕ್ಕೆ ಮಾತ್ರ ಹಿಡಿಯುತ್ತೆ ಎಲ್ಲರಿಗೂ ಯಾಗಿರಿಯೋದಿಲ್ಲ ಅಂತ ಪ್ರಶ್ನೆ ಅದಕ್ಕೋಸ್ಕರ ಅವರಲ್ಲಿ ಹೇಳೋದು ದೇಹದಲ್ಲಿ ಹೈಯರ್ ಪವರ್ಸ್ ಇಮ್ಯುನಿಟಿ ಅಂತ ಹೇಳ್ತಾರೆ ಈಗ ಬಟ್ ಇಮ್ಯುನಿಟಿ ಹೇಗೆ ಜಾಸ್ತಿ ಆಯಿತು ಅಂತ ಪ್ರಶ್ನೆ ಹುಟ್ಟಿಂದ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಅಷ್ಟೇ ವಿನ ಬೇರೆ ಇಲ್ಲ ನಾ ಹೇಳಿದ್ರಪ್ಪ ಅಂದರೆ ನಾವು ಹಣ್ಣು ಹಂಪಲು ವೆಜಿಟೇಬಲ್ಸ್ ಮಾಡ್ತೀವಿ ಮಾಂಸಾಹಾರ ಕಡಿಮೆ ಮಾಡ್ತೀವಿ ಇನ್ನೊಬ್ಬರು ನಾವು ಬಯೋ ಹ್ಯಾಬಿಟ್ ಇಲ್ಲ ನಮಗೆ ಒಳ್ಳೆಯ ಮಾತು ಹೇಳ್ತೀವಿ ಈ ತರಹ ನಾವು ನಮ್ಮ ಹತ್ರ ಏನಿದೆಯೋ ಅದನ್ನು ಇವಾಗ ಶೇಮ ಇವಾಗ ಪಟ್ಟಿಯಾದಲ್ಲಿ ಫುಡ್ ಶಾರ್ಟೇಜ್ ಅಂತ ಹೇಳ್ತಾರೆ ಆದರೆ ಎಲ್ಲರ ನಾಯಿ ಹತ್ತಿರೋ ನೋಡಿದ್ದೀರಾ ನಾಯಿ ಹತ್ತಿರೋ ಯಾರು ನೋಡಿಲ್ಲ ಹೇಗೋ ಆಹಾರ ಬರ್ತಾ ಇದೆಯೋ ಶಾರ್ಟೇಜ್ ಇದ್ದರೂ ಕೂಡ ಅದಕ್ಕೆ ಆಹಾರ ಬರ್ತಾ ಇದೆ ಶ್ವಾನಕ್ಕೆ ಎಲ್ಲಕ್ಕೆ ಆಹಾರ ಬರ್ತಾ ಇದೆ ಸೊ ಅದು ಇಂಪಾರ್ಟೆಂಟ್ ಪಾಯಿಂಟ್ ಅದಕ್ಕೋಸ್ಕರ ನಾವು ಮನುಷ್ಯನಿಗೆ ಸ್ವಲ್ಪ ಆಹಾರ ಕಡಿಮೆ ಆದರೂ ಏನು ಸಿಕ್ಕೇ ಆಗೋದಿಲ್ಲ ಸೊ ಇವಾಗೆಲ್ಲ ಕಾರ್ಮಿಕರಿಗೆ ಇದು ಕೊಡ್ತೀವಿ ಅಷ್ಟು ಇವಾಗೆಲ್ಲ ಕಂಪ್ಲೇಂಟ್ ಬರ್ತಾ ಇದೆ ಕಂಪ್ಲೇಂಟ್ ಆಗಿ ಅದು ಒಳ್ಳೆಯದೇ ಹೆಚ್ಚುವುದಾಗಿ ಸೊ ನಮಗೆ ಚೇಂಜ್ ಆಗ್ತದೆ ಸೊ ಇಂಥ ಕೋವಿಡ್ ಅಂತ ಬಂದರೆ ನಮ್ಮ ಜೀವನನ ಇವಾಗ ಬೇಕಾದಷ್ಟನ್ನ ವಾಕಿಂಗ್ ಶುರು ಮಾಡಿದ್ದಾರೆ ಸೊ ಅದನ್ನೇ ಅವರು ಬೆಳೆಸ್ಕೊಂಡ್ರೆ ಬೇಕಾದಷ್ಟು ಸೊ ಆ ತರಹ ನಮ್ಮ ಜೀವನಕ್ಕೆ ಒಂದು ಆಪರ್ಚುನಿಟಿ ಬರುತ್ತೆ ನಾನು ನೋಡಪ್ಪ ಈ ತಮಸಿಕ್ ಸ್ಟೇಟಸ್ಸಿನ ಹೊರಗಡೆ ಬರಬಹುದೇ ಯಾಕೆಂದರೆ ಯಾವ ತಮಸ್ಸೆ ಯಾವತ್ತೂ ತಪ್ಪೆ ಯಾಕೆಂದರೆ ಲೇಟೆಸ್ಟ್ ಕೊಡ್ತೀನಿ ಲೈಫ್ ಚೇಂಜ್ ಆಗ್ತಾ ಇರುತ್ತೆ ಹಳೆಯದು ಯಾವ ಕೊಡ್ತೀನಿ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ತುಂಬ ಚೇಂಜ್ ಆಗ್ತಾ ಇರುತ್ತೆ ಇವಾಗ ಮಕ್ಕಳನ್ನ ಆಟೋಮ್ಯಾಟಿಕ್ ಎರಡನೇ ಮೂರನೇ ವರ್ಷಕ್ಕೆ ಅದು ಸ್ಕೂಲ್ಗೆ ಹಾಕ್ಕೊಡ್ತಾರೆ ಯಾಕೆಂದರೆ ಮಕ್ಕಳು ಇದು ಪೇರೆಂಟ್ಸ್ ಕೂರ್ಕೊಂಡು ಹೋಗೋ ಅವರ ಕೆಲಸ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ಅವ್ರು ಬೇರೆ ಬರೋದೇ ಅದು ಬೇಕಾ ಬೇಕಾ ಅದು ಇಂಪಾರ್ಟೆಂಟ್ ಪಾಯಿಂಟ್ ಓ ಸ್ಕೂಲ್ ನೋಡ್ಕೊತಾ ನೋಡ್ಕೊತಾ ನಿಜ ಬೇರೆ ಮಕ್ಕಳು ಬರುತ್ತೆ ಅದು ಪಾಸಿಟಿವ್ ಬಟ್ ನೆಗೆಟಿವ್ ಇಲ್ಲವೇ ಬೇಕಾ ನೆಗೆಟಿವ್ ಯಾಕೆಂದರೆ ಅವರಿಗೆ ಇದು ಕ್ಲೋಸ್ ಕಾಂಟ್ಯಾಕ್ಟ್ ಇಲ್ಲ ಇವಾಗೆಲ್ಲ ಹೇಳ್ಕೊತಾರೆ ಆಮೇಲೆ ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ನಾವು ಇದೆಲ್ಲ ಒಂದು ಕೆಲಸ ಮಾಡೋ ಮುಂಚೆ ನಿಮ್ಮ ಹಿಂದೆ ಏನಾಗಬಹುದು ಹಿಂದೆ ಬ್ಯಾಕ್ಗ್ರೌಂಡ್ ಮುಂದೆ ಏನಾಗೋದು ಅದೆರಡೂ ಕಲ್ತ್ಕೊಳ್ತೀವಿ ಇವಾಗ ನೀವು ಬೇಕಾದ ಜನ ಹೆಂಗಸ ಅಮೇರಿಕಾದಲ್ಲಿ ವರ್ಕ್ ಮಾಡ್ತಾರೆ ಮಗು ಹುಟ್ಟಿದ ಮೇಲೆ ಒಂದೆರಡು ವರ್ಷ ಆಗ ಕೆಲಸಕ್ಕೆ ಹೋಗೋದಿಲ್ಲ ಆ ಥರ ಸೊ ಅದಕ್ಕೋಸ್ಕರ ನಾವು ಮೂರು ವರ್ಷ ಎರಡು ನಾಲ್ಕು ವರ್ಷ ಆಮೇಲೆ ಹೋಗ್ತಾರೆ ಬೇರೆ ವಿಚಾರ ಸೊ ಇಂಡಿಯಾದಲ್ಲೂ ಇವಾಗ ಕೆಲವರು ಮನೆ ಕೆಲಸ ಮಾಡಿದ್ರೆ ಅವರು ಕೆಲಸ ಮಾಡದೇ ಇದ್ದರೆ ಅವರು ಕೆಲಸ ಅವರು ವರ್ಕಿಂಗ್ ವೈಫ್ಸ್ ಅಂತ ಹೊರಗಡೆ ಕೆಲಸ ಮಾಡೋದೇ ಕೆಲಸನೇ ಬೇಕಾದಷ್ಟು ಒಳ್ಳೆ ಕೆಲಸ ಮನೆ ಮನೆಯಲ್ಲಿಂದ ಮಾಡ್ಬೋದು ನಾವು ಇವಾಗೆಲ್ಲ ಅಡುಗೆ ಮಾಡ್ತಾರೆ ಅದು ಮಾಡ್ತಾರೆ ಕಸೂತಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸೊ ನಾವು ಹೇಗೆ ಬೇರೆ ಬೇರೆ ಕಲೆಗಳನ್ನು ನಾವು ಕಲಿಯಬಹುದು ನಮ್ಗೆ ಗೊತ್ತಿಲ್ಲ ಅಂತ ಅಲ್ಲ
ನಿಮ್ಗೆ ಗೊತ್ತಿಲ್ಲ ಯಾವುದು ನಿನಗೆ ಬರುತ್ತೋ ನಿಮ್ಗೆ ಒಳಗಡೆ ಇದೆ, ನಿಮ್ಗೆ ಗೊತ್ತೇ ಇಲ್ಲ. ಪೇಂಟ್ ಶುರು ಮಾಡಿ, ಹಾಂ ಮಾಡ್ಬೋದಪ್ಪ, ರೇಖೆ ಶುರು ಮಾಡಿ, ಮಾಡ್ತೀರೋ ಇಲ್ವೋ ಹಾಗೆ ಅವು ಗೊತ್ತಾಗಲ್ಲ. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಯಾವುದರಲ್ಲಿ ನನಗೆ ಆಸಕ್ತಿ ಇದೆಯೋ ಯಾವುದರಲ್ಲಿ ಇಲ್ಲವೋ ಅದು ನಮ್ಗೆ ಗೊತ್ತಾಗ್ತದೆ, ಯಾರು ಬಂದು ಹೇಳೋ ಹಾಗೆ. ಸೊ ಇದೆಲ್ಲ ಇಂಡಿವಿಜುವಲ್ ಹೆಲ್ತ್ ಅಲ್ಲ, ವೀಕ್ನೆಸ್ಸು. ಸೊ ನೀವು ಸ್ವಲ್ಪ ಕಷ್ಟಪಟ್ಟು ಏನೇ ನಾನು ಮಾಡಬಹುದು ಅನ್ನೋ ಪ್ರಶ್ನೆ ಕೇಳಿ. ಸೊ ಇದಾದ ಪ್ರಶ್ನೆಗೆಲ್ಲ ಅಥರ್ವೇದದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬೇಕಾದಷ್ಟು ಕಡೆ ಸಣ್ಣ ಸಣ್ಣ ಉತ್ತರ, ದೊಡ್ಡ ಉತ್ತರ ಹೇಳ್ದಲ್ಲ. ಯಾಕೆಂದರೆ ಯಾವುದು ಯೋಗ ದೊಡ್ಡ ಉತ್ತರ ಯಾಕೆ ಅಂದರೆ ಹೇಳ್ದಲ್ಲ, ಯಾವುದು ಒಂದೇ ಒಂದು ಚೂರ ಅನ್ನೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಣಿ ಅಂತ ಹೇಳ್ತೀವಿ, ಅದು ಬರುತ್ತೆ. ಮಣಿ ಮಣಿಗಳು ಅಂತ ಹೇಳ್ತೀವಲ್ಲ, ಅದನ್ನು ಬರುತ್ತೆ. ಆಮೇಲೆ ಯೂಶುವಲ್ ವೆಜಿಟೇಬಲ್ಸ್ ಬರುತ್ತೆ, ಇದು ಬರುತ್ತೆ. ಸೊ ಬೇಕಾದಷ್ಟು ಅದು ಸರಿಯಾಗಿ ತಡು ಯಾವುದೇ ಅಂದರೆ ಊಟ ಕಡಿಮೆ ಮಾಡ್ಬೋದು, ಊಟ ಮಾಡದೇ ಇರ್ಬೋದು, ಅಂಥದ್ದೆಲ್ಲ ಬರುತ್ತೆ. ಸೊ ನಮಗೇನು ಚಿಂತೆ ಪಡಬೇಕು ಅಂತ ಹೇಳಿದರೆ, ಇವಾಗ ನಮಗೆ ಮನುಷ್ಯ ತಿಳ್ಕೊಂಡ್ಬಿಟ್ಟು ಏನು ತಿಳ್ಕೊಂಡ್ಬಿಟ್ಟಿದ್ದೀವಿ, ಆಹಾರ ಆಯೋಗದಿಂದ ಸುತ್ತಬಹುದು ಎರಡು ದಿವಸ ಅಲ್ಲಪ್ಪ. ನಿಮ್ಗೆ ಬೇಕಾದ ಆಹಾರನೇ ಶಕ್ತಿ ಪ್ರಶ್ನೆ ಕೇಳಿ. ನಮ್ಗೆ ಬೇಕಾದ ಶಕ್ತಿ ಆಹಾರ ಅಲ್ಲ, ಇವಾಗ ಆಹಾರ ಶಕ್ತಿ ಕೊಡುತ್ತೆ ಅಷ್ಟೇ. ಇವಾಗ ನಾವು ಬೇಕಾದ ಇವಾಗ ನಾವು ಬ್ರೀತಿಂಗ್ ಮಾಡ್ತೀವಿ, ಬ್ರೀತಿಂಗ್ ಮಾಡಿದ್ರೆ ಸ್ವಲ್ಪ ಆಕ್ಸಿಜನ್ ಕೊಡುತ್ತೆ, ಜಾಸ್ತಿ ಆಗ್ತದೆ. ಸರಿಯಾಗಿ ಬ್ರೀತಿಂಗ್ ಮಾಡಿದ್ರೆ ಆ ಪ್ರಾಣಶಕ್ತಿ ಯಾಕೆ ಆಹಾರ ಶಕ್ತಿ ನಮಗೆ ಕೊಡಬಾರ್ದು ಅನ್ನೋ ಪ್ರಶ್ನೆ ನೀವು ಕೇಳಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ, ಆವಾಗ ನಿಮಗೆ ಅನ್ನದ ನೆಸೆಸಿಟಿ ಇರೋದೇ ಇಲ್ಲ. ಇವಾಗ ಬೇಕಾದ್ರೆ ನಿಮ್ಮನ್ನು ನಾವು 30 ದಿವಸ 40 ದಿವಸ ಊಟ ಇಲ್ಲದೇ ಇರ್ತಾನೆ, ಅವನೇ ನಡೀತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಈ ತರಹ ಟೆಕ್ನಿಕ್ಸ್ ಎಲ್ಲ ಏಕೆ ಅವರೇ ಯಾರು ಹೆಲ್ಪ್ ಕೊಟ್ಟಿರೋದಿಲ್ಲ. ಆದರೆ ಅವರು ಈ ಪ್ರಶ್ನೆ ಕೇಳ್ತಾರೆ, ಅಲ್ಲಪ್ಪ ನಾವು ಹೇಗೆ ನಮಗೆ ಆಕ್ಸಿಜನ್ ಬೇಕು, ಬರೀ ಆಕ್ಸಿಜನ್ನೇ ಆಗಲ್ಲ, ನಾವು ಬ್ರೀತ್ ಮಾಡಿದ್ರೆ ಬರೋ ಪ್ರಾಣಶಕ್ತಿ ಅದು ಒಳಗೆ ಆಕ್ಸಿಜನ್ ಇದೆ ಅಷ್ಟೇ. ಸೊ ಪ್ರಾಣಶಕ್ತಿ ಇವಾಗ ಒಳ್ಳೆ ಸರಿಯಾಗಿ ಬ್ರೀತ್ ಮಾಡಿದ್ರೆ ಪೂರ್ತಿ ಕೆಲಸಗಳು ತನ್ನ ಬ್ರೀತ್ ಮಾಡಿದ್ರೆ ಬೇಕಾದ ಶಕ್ತಿ, ಆ ಶಕ್ತಿನ ನಾವು ಸರಿಯಾಗಿ ಅದು ನಾವು ಆ ಶಕ್ತಿ ಅನ್ನ ಬೇಕು ಅಂತ ಹೇಳ್ತಾ ಇದ್ದರೆ ಆ ಶಕ್ತಿ ಡೆವಲಪ್ ಆಗ್ತದೆ. ಹಾಂ ಹಾಂ ಅನ್ನ ಬೇಯಿದ್ದೇನೆ ನಾ ಇರಬಹುದು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದರೆ ಅದು ಡೆವಲಪ್ ಆಗ್ತದೆ. ಸೊ ಇಂಥದ್ದು ನಮ್ಮ ಆಯುರ್ವೇದದಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್, ಹೀಗೆ ಮಾಡ್ತಾ ಇದ್ರು ಹಾಗೆ ಮಾಡ್ತಾ ಇದ್ರು. ಸೊ ನಮ್ಮ ಪೇಷಂಟಾಗಿ ನಾವು ಪುಸ್ತಕ ಹೋಗ್ತೀವಿ, ಹೇಗೆಂದರೆ ಪೇಷಂಟ್ ಯಾಕೆ ಅದು ನಮ್ಮ ಮಾಡ್ರನ್ ಭಾಷೆ ತರಹ ಇಲ್ಲ. ಮಾಡ್ರನ್ ಭಾಷೆಯಲ್ಲಿ ಎರಡು ಎ ಒಂದು ಎರಡು ಮೂರು ಆ ತರಹ ಇಲ್ಲ. ಯಾಕೆಂದರೆ ಆ ಜನರಲ್ ಆಗಿ ಹೇಳ್ತಾ ಇದ್ರು, ಒಂದು ಮಂತ್ರ ಹೇಳುತ್ತೆ ಇನ್ನೊಂದು ಮಂತ್ರ ಹೇಳಿ, ಇದಕ್ಕೂ ಏನಪ್ಪ ಕನೆಕ್ಟರ್ ಅಂದರೆ ಕನೆಕ್ಟರ್ ಇದೆಯಪ್ಪ, ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ನಾವು ಇಂಥದ್ದೆಲ್ಲ ಪೂರ್ತಿ ಹೋದರೆ ಅವನೇ ನಮಗೆ ಎಕ್ಸಸೈಸ್ ಬರುತ್ತೆ. ಆಗಿನ ಕಾಲದವರು ಹೇಗೆ ಒಂದು ಪಾಠ ಮಾಡಬೇಕಾದ ಹೇಗೆ ಮಾಡ್ತಾ ಇದ್ರು ಅನ್ನೋದೆಲ್ಲ ಅವನು ಸಹಾಯ ಕೆಲಸ ಎಲ್ಲ. ಸೊ ಇದು ಬೇಕಾದಷ್ಟು ಉಪಯೋಗ ಇದೆ. ಸೊ ಅದು ನೀವು ಅದು ಹೇಳ್ತಾರೆ ಮೊದಲು ಈ ಸಣ್ಣ ಪುಸ್ತಕದ್ದು ಹೊಟ್ಟೇನಿದೆಯಲ್ಲ ಅದು ಮೋದಿ, ಯಾರು ಇಂಗ್ಲೀಷ್ ಚೆನ್ನಾಗಿ ಬರುತ್ತೋ ಇಂಗ್ಲೀಷಲ್ಲಿ ಬರ್ತದೆ ಕನ್ನಡಕ್ಕೆ, ಇದು ಟ್ರಾನ್ಸ್ಲೇಷನ್ ಕನ್ನಡದ್ದು ಇಂಗ್ಲೀಷ್ ಇದೆಯಲ್ಲ ಎಸೆನ್ಷಿಯಲ್ ಸರ್ವೇ ಅಂತದ್ದು ಅದು ಸ್ವಲ್ಪ ಚೆನ್ನಾಗಿದೆ, ಈಗಿಂತ ಚೆನ್ನಾಗಿದೆ ಅಲ್ಲಿ ಮೋದಿ. ಇಲ್ಲಿ ಒಂದು ಇರಬಹುದು ಬೇಕಾದಷ್ಟು ಸಣ್ಣ ಸಣ್ಣ ತಪ್ಪುಗಳಿವೆ. ಸೊ ಇದರಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ಏ ನನ್ನ ಕಾಪಿ
ರುಗಾಣುಗಳು ಅಂತ ಇದೆಯಲ್ಲಪ್ಪ, ಇದು 128ನೇ ಪಿ. ಅದರಲ್ಲಿ 25.25 ಸುಳ್ಳಿ, ಯೋಧ 20 ಕಾಂಡ ತಪ್ಪು ಹೊಡೆದಾಕ್ಬಿಟ್ರೆ ಗೆಟ್ಟಿಲ್ಲ. ಸೊ ಇಂಥ ಸಣ್ಣ ವಿವಾದ. ಸೊ ಇವತ್ತಿಗೆ ಇಲ್ಲಿಗೆ ಸಾಕು, ನಾವು ಮುಗಿಸೋಣ. ಹಿರಣ್ಮಯೇನ ಪಾತ್ರೇಣ ಪಾತ್ರೇಣ ಸತ್ಯಸ್ಯ ಸತ್ಯಸ್ಯ ಅಪಿಹಿತಂ ಮುಖಂ ಅಪಿಹಿತಂ ಮುಖಂ ತತ್ವಂ ಭೂಷಣ್ ತತ್ವಂ ಭೂಷಣ್ ಅಪಾವೃಣು ಅಪಾವೃಣು ಸತ್ಯ ಸತ್ಯ ಧರ್ಮಾಯ ಧರ್ಮಾಯ ದೃಷ್ಟಯೇ ದೃಷ್ಟಯೇ ಋತೇನ ಋತಂ ಋತೇನ ಋತಂ ಅಪಿಹಿತಂ ಅಪಿಹಿತಂ ಧ್ರುವಂ ವಾ ಧ್ರುವಂ ವಾ ಸೂರ್ಯಸ್ಯ ಯತ್ರ ಸೂರ್ಯಸ್ಯ ಯತ್ರ ವಿಮುಚಂತಿ ಅಶ್ವಾ ವಿಮುಚಂತಿ ಅಶ್ವಾ ದಶಶತ ದಶಶತ ಸಹತಸ್ತು ಸಹತಸ್ತು ತದೇಕಂ ತದೇಕಂ ದೇವಾನಾಂ ಶ್ರೇಷ್ಠಂ ದೇವಾನಾಂ ಶ್ರೇಷ್ಠಂ ತಾಂ ಅಪಶ್ಯಂ ವಪುಷಾಂ ಅಪಶ್ಯಂ ಭದ್ರಂ ಕರ್ಣೇಭಿಃ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮ ಭದ್ರಂ ಪಶ್ಯೇಮ ಅಕ್ಷಿಭಿಃ ಯಜತ್ರಾಃ ಅಕ್ಷಿಭಿಃ ಯಜತ್ರಾಃ ಸ್ಥಿರೈಃ ಅಂಗೈಃ ಸ್ಥಿರೈಃ ಅಂಗೈಃ ತುಷ್ಟುವಾಂಸಸ್ತನೂಭಿಃ ತುಷ್ಟುವಾಂಸಸ್ತನೂಭಿಃ ವಿಷೇಮ ವಿಷೇಮ ದೇವಹಿತಂ ಯದಾಯುಃ ದೇವಹಿತಂ ಯದಾಯುಃ ವಾಗ್ಮೇ ಮನಸಿ ವಾಗ್ಮೇ ಮನಸಿ ಪ್ರತಿಷ್ಠಿತಾ ಪ್ರತಿಷ್ಠಿತಾ ಮನೋಮೇ ವಾಚಿಂ ಮನೋಮೇ ವಾಚಿಂ ಪ್ರತಿಷ್ಠಿತಂ ಪ್ರತಿಷ್ಠಿತಂ ಆವಿರ್ ಆವಿರ್ ಆವಿರ್ಮಯೇಧಿ ಆವಿರ್ಮಯೇಧಿ ಓಂ ಆಪ್ಯಾಯಂತು ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಃ ಚಕ್ಷುಃ ವಾಕ್ಪ್ರಾಣಃ ಚಕ್ಷುಃ ಶ್ರೋತ್ರಂ ಫಲಂ ಫಲಂ ಇಂದ್ರಿಯಾಣಿ ಚ ಸರ್ವಾಣಿ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಬ್ರಹ್ಮೋಪನಿಷದಂ ಓಂ ಸಹನಾಭವತು ಓಂ ಸಹನಾಭವತು ಸಹನೌ ಭುನಕ್ತು ಸಹನೌ ಭುನಕ್ತು ವೀರ್ಯಂ ಸಹ ವೀರ್ಯಂ ಕರವಾವಹೈ ಕರವಾವಹೈ ತೇಜಸ್ವಿನೌ ತೇಜಸ್ವಿನೌ ಅವಧೀತಮಸ್ತು ಅವಧೀತಮಸ್ತು ಮಾವಿದ್ವಿಷಾವಹೈ ಮಾವಿದ್ವಿಷಾವಹೈ ಶಾಂತಿಃ 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 ಓಂ ಶಾಂತಿಃ 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 ಓಂ ದ್ಯೌ ಶಾಂತಿಃ ಓಂ ದ್ಯೌ ಶಾಂತಿಃ ಅಂತರಿಕ್ಷಂ ಶಾಂತಿಃ ಅಂತರಿಕ್ಷಂ ಶಾಂತಿಃ ಪೃಥ್ವೀ ಶಾಂತಿಃ ಪೃಥ್ವೀ ಶಾಂತಿಃ ಆಪಃ ಶಾಂತಿಃ ಆಪಃ ಶಾಂತಿಃ ಓಷಧಯಃ ಶಾಂತಿಃ ವನಸ್ಪತಯಃ ಶಾಂತಿಃ ವನಸ್ಪತಯಃ ಶಾಂತಿಃ ವಿಶ್ವೇ ದೇವಾ ಶಾಂತಿಃ ವಿಶ್ವೇ ದೇವಾ ಶಾಂತಿಃ ಸರ್ವಂ ಶಾಂತಿಃ ಸರ್ವಂ ಶಾಂತಿಃ ಶಾಂತಿರೇವ ಶಾಂತಿಃ ಶಾಂತಿರೇವ ಶಾಂತಿಃ ಜಯತು ಸ ಭಗವಾನಃ ಜಯತು ಸ ಭಗವಾನಃ ಪೂರ್ಣಭಾಗೋರವಿಂದೋ ಪೂರ್ಣಭಾಗೋರವಿಂದೋ ಜಯತು ಧವಲಶೋಭಾ ಜಯತು ಧವಲಶೋಭಾ ಲೋಕಧಾತ್ರೀಮಿರಾಂಬಾ ಲೋಕಧಾತ್ರೀಮಿರಾಂಬಾ ಜಯತು ಲಸತು ಭೂಮಾ ಜಯತು ಲಸತು ಭೂಮಾ ದ್ವಿತಯೋ ಪೂರ್ಣಯೋ ದ್ವಿತಯೋ ಪೂರ್ಣಯೋ ಜಯತು ತದನುಗಾಮಿ ಜಯತು ತದನುಗಾಮಿ ಭಾಗ್ಯವಾನ್ ಭಾಗ್ಯವಾನ್.